जयनगर विधानसभा क्षेत्रद शासकी हागू कांग्रेस मुखंडरद श्रीमति सौम्या रेड्डी अवर विरुद्ध बीजेपि पक्षदवरु सुळ्ळु आरोप वरसी अवर मेले सुळ्ळु एफ्ईआर दाखलिसिरुवुदु खंडनीय कूडले सौम्या रेड्डी अवर मेले हाकिरुव मोकद्दमेयन्नु राज्य बीजेपि सरकार हिंपडेयबेकु इल्लवादल्लि बीजेपि सरकारद विरुद्ध कांग्रेस पक्षद वतियिंद राज्यद्यंत होराट माडलागुवुदु एंदु बेंगळूरु दक्षिण जिल्ला कांग्रेसन वक्तारराद बनहळ्ळि रामचंद्र रेड्डी अवरु पत्रिका हेळिकेयल्लि तिळिसिदरु पत्रिका हेळिकेयल्लि बोम्मासंद्र लिंगण्ण गुड्डहट्टि रघु नागवेणि शिवप्प रेड्डी गोपालस्वामि मनोहर पुष्पराज आनंद रेड्डी त्रिपुर सुंदरी मत्तु कांग्रेस मुखंडरु हागू कार्यकर्तरु भागवहिसिदरु देशव्यापी ಏನು ಕಾಯ್ದೆಗಳನ್ನು ಇವತ್ತು ಜಾರಿ ಮಾಡಿದ್ದಾರೆ ಇದರ ಬಗ್ಗೆ ಮೊನ್ನೆ ಬೆಂಗಳೂರಿನಲ್ಲಿ ರಾಜಭವನ ಚಲೋ ಮಾಡಿರತಕ್ಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಸೋಮಯ್ಯರೆಡ್ಡಿ ಅವರು ಅನೇಕ ಹಿರಿಯ ಎಂಎಲ್ಎಗಳು ಮಾಜಿ ಸಚಿವರುಗಳು ಕೂಡ ರಾಜಭವನ ಚಲೋ ರೈತ ಪ್ರತಿಭಟನೆಯನ್ನು ಮಾಡಿದರು ಈ ಕಾನೂನುಗಳನ್ನು ಹಿಂದೆ ತೆಗೆದುಕೋಬೇಕಂತ ಅದರಲ್ಲಿ ಬಹುಮುಖ್ಯವಾಗಿ ಜಯನಗರ ಶಾಸಕಿಯಾದಂತ ನಮ್ಮ ಸೋಮ್ಯಾರೆಡ್ಡಿ ಅವರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಎಫ್ಐಆರ್ ಹಾಕಿದ್ದಾರೆ ಈ ಎಫ್ಐಆರ್ ಯಾವುದು ಸಂಕೇತ ಇವತ್ತು ಎಫ್ಐಆರ್ ಶಾಸಕಿ ಮೇಲೆ ಹಾಕಿದ್ದಾರೆ ಅಂದ್ರೆ ಸಾಮಾನ್ಯ ಒಬ್ಬ ವ್ಯಕ್ತಿಗಳು ಯಾವ ಲೆಕ್ಕ ಆಗುತ್ತೆ ಅಂತ ಹೇಳಿ ಇವತ್ತು ಶಾಸಕರ ಮೇಲೇನೆ ಇವತ್ತು ಏನು ಎಫ್ಐಆರ್ ಹಾಕಿದ ಮೇಲೆ ನಮ್ಮಂತ ನಿಮ್ಮಂತವರ ಮೇಲೆ ಈ ಒಂದು ದಬ್ಬಾಳಿಕೆ ಈ ದೌರ್ಜನ್ಯ ಇದರ ಮೇಲೆ ನಾವು ಇವತ್ತು ಬಿಜೆಪಿ ಆ ಮೇಲೆ ಇವತ್ತು ಮಾತಾಡಬೇಕಾಗಿದೆ ಬಂಧುಗಳೇ ಏನು ಇವತ್ತು ದೇಶದಲ್ಲಿ ರೈತರು ಬೆಳೆದಂತ ಉತ್ಪನ್ನಗಳಿಗೆ ನೇರವಾಗಿ ಅವರಿಗೆ ಒಳ್ಳೆ ದರ ಸಿಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರ ಮರಮಾಚಿ ನೇರವಾಗಿ ಇವತ್ತು ಏನು ಈ ಆ ಕಾರ್ಪೊರೇಟ್ ಕಂಪನಿಗಳಿಗೆ ಇವತ್ತು ಕೊಡ್ತಾ ಇದ್ದಾರೆ ಮೊದಲಿಗೆ ಅವರು ದರವನ್ನು ಕೊಡ್ತಾರೆ ನಂತರ ಅವರು ಏಕಸ್ವಾಮ್ಯವನ್ನು ತೆಗೆದುಕೊಳ್ತಾರೆ ಅವರ ಕೈಗೆತ್ತಿಕೊಂಡು ಇವತ್ತು ಏನು ಈ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಎಲ್ಲವನ್ನು ಕೂಡ ಇವತ್ತು ಬಿಜೆಪಿ ಅವರು ಮಾರಾಟ ಮಾಡಿದ್ದಾರೆ ಯಾವ ಸಂಸ್ಥೆಗಳು ಕೂಡ ಇವತ್ತು ಖಾಸಗಿ ಕರಣ ಮಾಡಿ ಹೋಗ್ತಾ ಇದ್ದಾರೆ ರೈಲ್ವೆ ಇಲಾಖೆ ಇರಬಹುದು ವಿಮಾನ ನಿಲ್ದಾಣಗಳು ಇರಬಹುದು ಅನೇಕ ಇಲಾಖೆಗಳು ಇವತ್ತು ಎಲ್ಲ ಖಾಸಗಿ ಕರಣ ಮಾಡ್ತಾ ಇದ್ದಾರೆ ಈ ದೇಶವನ್ನ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಇವತ್ತು ಮಾರಿದ್ದಾರೆ ಏನು ಈ ದೇಶದಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ತಮಗೆ ಗೊತ್ತಿದೆ ಉಚ್ಚಾರಣ ಸ್ಥಿತಿ ತಲುಪಿದೆ ಇವತ್ತು ಈ ದೇಶ ತಮಗೆ ಗೊತ್ತಿದೆ ಇವತ್ತು ಏನು ನಮ್ಮ ಜಯನಗರದ ಶಾಸಕಿ ಯಾರಿಗೋಸ್ಕರ ಪ್ರತಿಭಟನೆ ಮಾಡಿದರು ರೈತರ ಪರವಾಗಿ ಅವರು ಜಯನಗರದಲ್ಲಿ ಪ್ರತಿಭಟನೆಯನ್ನು ಮಾಡಿದರು ರಾಜಭವನ ಚಲವನ್ನು ಮಾಡಿದರು ರೈತರ ಪರವಾಗಿ ರೈತ ಕಾಯ್ದೆ ವಿರೋಧ ಏನು ರೈತ ಕಾಯ್ದೆಗಳು ಮಾಡಿದರು ಇವತ್ತು ಕೇಂದ್ರ ಸರ್ಕಾರ ಅದರ ವಿರೋಧವಾಗಿ ಇವತ್ತು ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಈ ಒಂದು ಕೋಮುವಾದಿ ಸರ್ಕಾರಗಳು ಇವತ್ತು ಏನು ಅಧಿಕಾರ ಸಿಕ್ಕಿದೆ ಅಂತೇಳಿ ಅವರಿಗೆ ಮನಬಂದಂತೆ ಕಾಯ್ದೆಗಳನ್ನು ಎಫ್ಐಆರ್ಗಳನ್ನು ಮತ್ತು ಯಾರು ಧ್ವನಿಯನ್ನು ಎತ್ತಿದ್ದಾರೆ ರೈತ ಪರವಾಗಿ ಧ್ವನಿಯನ್ನು ಎತ್ತಿದರೆ ಕಾರ್ಮಿಕ ಪರವಾಗಿ ಧ್ವನಿಯನ್ನು ಎತ್ತಿದರೆ ಅವರನ್ನು ಹತ್ತಿಕ್ತಾರೆ ಎಫ್ಐಆರ್ಗಳು ಮಾಡ್ತಾರೆ ನಾವೆಲ್ಲ ಏನು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಈ ದೇಶ ವಿರೋಧಿ ಕಾಯ್ದೆಗಳ ಬಗ್ಗೆ ಮಾತಾಡಿದರೆ ನಮ್ಮನ್ನು ಭಯೋತ್ಪಾದಕರು ಅಂತ ಹೇಳ್ತಾರೆ ಇವರು ಯಾರು ಭಯೋತ್ಪಾದಕರು ನಿಮಗೆ ಇವತ್ತು ಬಿಜೆಪಿ ಸರ್ಕಾರಕ್ಕೆ ಕೇವಲ 31% ನಿಮಗೆ ಮತದಾನ ಮಾಡಿರೋದು ನಾವು 69% ಇವತ್ತು ಬೇರೆ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಆದರೆ ನಿಮಗೆ ಮತ ಹಾಕದೇ ಇರ್ತಕ್ಕಂಥವರೆಲ್ಲರೂ ಭಯೋತ್ಪಾದಕರ ಹೇಗಾಗ್ತಾರೆ ನಿಮಗೆ ಭಯೋತ್ಪಾದಕರು ನಿನ್ನೆವರೆಗೂ 2 ತಿಂಗಳು ಕೇಂದ್ರದಲ್ಲಿ ಡೆಲ್ಲಿಯಲ್ಲಿ ಪರಿವಚನೆಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಊಟ ನಿದ್ದೆ ಎಲ್ಲ ಬಿಟ್ಟು ಮಾಡ್ತಾ ಇದ್ದಾಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇದ್ರು ಮನೆಗಳಿಗೆಯಲ್ಲಿ ಇವರು ರೈತರು ಗೂಂಡಗಳು ಭಯೋತ್ಪಾದಕರು ಅಂತ ಈ ರಾಜ್ಯದ ಕೃಷಿ ಸಚಿವ ನಾಲಾಯಕ್ ಸಚಿವ ಇವತ್ತು ಬಿ ಸಿ ಪಾಟೀಲ್ ಹೇಳ್ತಾರೆ ರೈತರು ಗುಂಡಾಗಳಾದರೆ ನೀವು ಸಚಿವರಾದಂಥವ್ರು ನೀವು ಎಂಥವ್ರು ಇದಕ್ಕೆ ನಿಮಗೆ ಶೋಭೆ ತರೋದಿಲ್ಲ ಆದರೆ ನಮ್ಮ ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ ರೈತರು ಈ ದೇಶದ ಅನ್ನದಾತರು ಇವತ್ತು ನೀವು ಹೊಟ್ಟೆಗೆ ತಿಂತ ಇರೋದು ಅನ್ನ ರೈತರು ಒಂದು 6 ತಿಂಗಳು ಬೇಸಾಯ ಮಾಡದೇ ಇದ್ದರೆ ನಿಮ್ಮ ಗತಿ ಏನಾಗುತ್ತೆ ಹೊಟ್ಟೆಗೆ ಅನ್ನ ತಿನ್ನುವಂತಹ ಒಂದು ಸಂಸ್ಕೃತಿ ಇರ್ತಕ್ಕಂಥ ಸಂಸ್ಕಾರ ಇರ್ತಕ್ಕಂಥ ಮಾತುಗಳು ಬಿ ಜೆ ಪಿಯವರಲ್ಲಿ ಬರೋದಿಲ್ಲ ಇವರ ಧರ್ಮವನ್ನು ಅಡ್ಡ ಇಟ್ಕೊಂಡು ಇವತ್ತು ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಕೋಮು ದ್ವೇಷ ಈ ಮನುವಾದಿಗಳು ಸಂಪ್ರದಾಯವಾದಿಗಳು ಇವೆಲ್ಲರೂ ಇವತ್ತು ಅಧಿಕಾರ ಬಂದಿದೆ ಅಂತೇಳಿ ಫ್ಯಾಸಿಸಂ ಸರ್ಕಾರ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ
ಜರ್ಮನಿಯ ಹಿಟ್ಲರ್ ಗೊತ್ತು ನಿಮಗೆ ಅವರ ಕತೆ ಏನಾಗಿದೆ ಅಂತ ನಿಮಗೆ ಒಂದಿನ ಕಾಲ ಕುಡಿ ಬರುತ್ತೆ ಇದು ಆಗಬಾರದು ಅಂತ ನಾನು ಹೇಳ್ತಾ ಇರೋದು ಅದರಿಂದ ಬಂಧುಗಳೇ 12ನೇ ಶತಮಾನದಲ್ಲಿ ಕೂಡ ಬಸವಣ್ಣವರು ಹೇಳಿದ್ರು ಕೃಷಿ ಕಾಯಕ ಮಾಡುವ ಸದ್ಭಕ್ತನ ಪಾದ ತೋರಿಸಯ್ಯ ನಿನ್ನ ಮನುಶುದ್ಧ ನಿನ್ನ ಪಾದ ಶುದ್ಧ ನಿನ್ನ ಭಾವ ಶುದ್ಧ ಅವನ ಮನೆ ಹೋಗಿ ಲಿಂಗಾರ್ಚನೆ ಮಾಡಿದ ನನ್ನ ಗುರುಪಾವನ ಅಂತ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ರು ನಿಮಗೆ ಆ ಯೋಗ್ಯತೆ ಎಲ್ಲಿದೆ ನಿಮಗೆ ಇಷ್ಟು ದಿನ 7 ತಿಂಗಳು ಇಷ್ಟು ಹೋರಾಟ ದೆಲ್ಲಿಯಲ್ಲಿ ಮಾಡಿದರೆ ಒಂದೇ ಒಂದು ಬಾರಿ ಪ್ರಧಾನಮಂತ್ರಿಗಳು ಬಂದು ಮಾತಾಡಲಿಲ್ಲ ಗೃಹಮಂತ್ರಿಗಳು ಮಾತಾಡಲಿಲ್ಲ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ನೀವು ಕಾರ್ಪೊರೇಟ್ ಗುಲಾಮರು ನೀವು ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಇವತ್ತು ಅಂಬಾನಿ ಆದಾನಿ ಎಲ್ಲರಿಗೂ ಕೂಡ ನೀವು ದೇಶವನ್ನು ನೀವು ಮಾರಾಟಪಟ್ಟಿದ್ದೀರಿ ಯಾವುದೇ ನೀವು ಇವತ್ತು ಯಾವ ಸಾಮ್ಯವನ್ನು ನೀವು ಇವತ್ತು ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಿ ಅದರಿಂದ ಬಂಧುಗಳೇ ನಾವು ಹೇಳ್ತಾ ಇರೋದು ಏನು ಇವತ್ತು ರೈತ ಪ್ರತಿಭಟನೆ ನಡೀತಾ ಇದೆ ಅವರು ಮಾಡ್ತಾ ಇರತಕ್ಕಂತ ಪ್ರತಿಭಟನೆ ನ್ಯಾಯಯುತವಾಗಿದೆ ಇವತ್ತು ರೈತರು 11 ಸುತ್ತು ಮಾತುಕತೆ ಮಾಡಿದಾಗ ರೈತರು ಅವರು ರೈತ ಸಂಘಟನೆಯವರು 11 ಸುತ್ತು ಮಾತುಕತೆಯಲ್ಲಿ ಫಲಪ್ರದವಾದಂತ ಒಂದು ಫಲಿತಾಂಶ ಬರದೇ ಇದ್ದಾಗ ಗುಂಡಾಗಳು ಅಂತ ರೈತರನ್ನ ಹೇಳ್ತಾರಲ್ಲ ಇವರು ಗುಂಡಾಗಳು ಈ ಕೋಮುವಾದಿಗಳು ನಿಮಗೆ ಆರಂಭದಲ್ಲಿ ನಿಮಗೆ ಅಂತ್ಯ ಆಗುತ್ತೆ ನಿಮಗೆ ಅಂತ್ಯ ಆಗತಕ್ಕಂತ ಕಾಲ ಬಂದೊದಗಿದೆ ಇವತ್ತು ಸೋಮ್ಯರೆಡ್ಡಿ ಅವರು ಏನು ಮಾಡಿದ್ರು ಅವತ್ತು ಸೋಮ್ಯರೆಡ್ಡಿ ಅವರು ರೈತರ ಪರ ಪ್ರತಿಭಟನೆ ಮಾಡಿದ್ರು ಅಷ್ಟೇ ಅಲ್ಲಿ ಎಳೆದಾಡತಕ್ಕಂತ ಸಂದರ್ಭದಲ್ಲಿ ಮಾನ್ಯ ಶಾಸಕಿ ಸೋಮ್ಯಾರವರಿಗೆ ಅಲ್ಲಿ ಅವರಿಗೆ ಕೂಡ ಹಿಂದುಗಡೆ ಬೆನ್ನಲ್ಲಿ ಕೂಡ ಪರಿಚಿದ್ದಾರೆ ಕೆಳಗಡೆ ಬಿದ್ದು ಕೂದಲು ಕೂಡ ಎಲ್ಲ ಇದಾಗಿತ್ತು ಅಂತ ಒಂದು ಸಂದರ್ಭದಲ್ಲಿ ಎದ್ದು ನಿಂತು ಅಲ್ಲಿ ಅವರು ಪೊಲೀಸರಲ್ಲ ಪೊಲೀಸರು ಏನು ಹೊಡೆದಿಲ್ಲ ಅವರು ಹೊಡೆದಿಲ್ಲ ಅಲ್ಲಿ ಏನಾಯ್ತಂದ್ರೆ ಕೈಯಲ್ಲಿ ಒಂದು ಎಳೆದ ಹೋಮ್ ಗಾರ್ಡ್ ಅವರು ಪೊಲೀಸರಲ್ಲ ಪೊಲೀಸರ ಕೈ ಕೆಳಗೆ ಕಾರ್ಯ ಮಾಡತಕ್ಕಂತ ಹೋಮ್ ಗಾರ್ಡ್ಸ್ ಆ ಯಮ್ಮನ ಕೈಯನ್ನು ಎಳೆದಾಗ ಅಲ್ಲಿ ಏನಾಯ್ತು ಕೈ ಬಿಡ್ರಿ ಅಂತ ಹೇಳಿ ಒಂದೇಟ್ ಮಾಡಿದಕ್ಕೆ ನೀವು ಏನು ಮಾಡಿದ್ರಿ ಮಂಗಳೂರಲ್ಲಿ ಮಂಗಳೂರಿನಲ್ಲಿ ಒಂದು ಕೋಮುಗಲ್ಲು ಸೃಷ್ಟಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಇದೇ ಗೃಹಮಂತ್ರಿ ಹೇಳಿದ್ರು ಬಜರಂಗದವಳು ನೀವು ಗಲಾಟೆ ಮಾಡಿ ಯಾವುದೇ ಒಂದು ಕೇಸುಗಳನ್ನು ನಾನು ನಿಮ್ಮ ಮೇಲೆ ನಾನು ಮಾಡೋದಿಲ್ಲ ಹಿಂದೆ ತೆಗೆದುಕೊಳ್ತೀನಿ ಅಂತ ಹೇಳಿದ್ದು ನಮ್ಗೆ ಗೊತ್ತಾಗಲಿಲ್ವಾ ಆದರೆ ಹಾಗೆ ಒಂದು ದೊಡ್ಡ ಗಲಾಟೆ ಬಾಂಬೆಯಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಆರ್ ಎಸ್ ಎಸ್ನವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ನ ಗುಂಡಿಗೆ ಸಾಯಿಸ್ತಾರಲ್ಲ ಆಗ ಪೊಲೀಸರ ಮೇಲೆ ಮಾಡಿದಾಗ ಆರ್ ಎಸ್ ಎಸ್ ಮೇಲೆ ನೀವು ಯಾವ ಕ್ರಮ ತಗೊಂಡ್ರಿ ಇವತ್ತು ನೀವು ಒಬ್ಬ ಶಾಸಕಿ ಮೇಲೇ ನೀವು ಈ ಥರ ಮಾಡಿದ್ರೆ ನಮ್ಮಂಥವ್ರು ಕೂಡ ಏನು ಮಾಡೋಕ್ಕಾಗುತ್ತೆ ಅನ್ನೋ ಸಂದರ್ಭದಲ್ಲಿ ಇದು ನಾವು ಹೋರಾಟ ಮಾಡ್ತೀವಿ ರೈತರು ಮಾಡಿರ್ತಕ್ಕಂಥ ಏನು ಪ್ರತಿಭಟನೆ ಇವತ್ತು ನ್ಯಾಯಯುತವಾಗಿದೆ ಏನು ಇವತ್ತು ರೈತರಿಗೆ ಈ ದೇಶ ವಿರೋಧಿ ಕಾಯ್ದೆಗಳು ಎ ಪಿ ಎಂ ಸಿ ಇರ್ಬೋದು ಮತ್ತು ಭೂ ಸುಧಾರಣಾ ಕಾಯ್ದೆ ಇರ್ಬೋದು ಗೋಹತ್ಯೆ ನಿಷೇಧ ಕಾಯ್ದೆಗಳು ಈ ಮೂರು ಕೂಡ ನಾವು ವಿರೋಧಿಸ್ತೀವಿ ಇದನ್ನು ಮುಂದುವರಿಸೋದಕ್ಕೆ ಬಿಡೋದಿಲ್ಲ ಆದ್ದರಿಂದ ಬಂಧುಗಳೇ ಇವತ್ತು ಏನು ಈ ಆಗಿರ್ತಕ್ಕಂಥ ನಮ್ಮ ಈ ದೇಶದಲ್ಲಿ ಇವತ್ತು ಆರ್ಥಿಕತೆ ಜಿ ಡಿ ಪಿ -23 ಹೋಗಿದೆ ಇತಿಹಾಸದಲ್ಲಿ ಇಂಥದ್ದು ಯಾವತ್ತೂ ಕೂಡ ಆಗಲಿಲ್ಲ ಯಾರು ಪ್ರತಿಭಟನೆ ಮಾಡಿದ್ರು ಕೂಡ ಅವರನ್ನು ದೇಶದ್ರೋಹಿಗಳು ಅಂತ ಹೇಳ್ತಾರೆ ಯಾರ್ಯಾರೋ ಬಂದು ಮಾತಾಡ್ತಾರೆ ಅಂದರೆ ಸೂಲಿಬೇಲೆ ಯಾರ್ರಿ ಇಲ್ಲಿ ಸೂಲಿಬೇಲೆ ಮಾತಾಡೋದಕ್ಕಾದ್ರೆ ಗೂಂಡಾಗಳು ಅಂತ ಹೇಳ್ತಾರೆ 7 ತಿಂಗಳು ರೈತ ಪ್ರತಿಭಟನೆ ಮಾಡಿದ್ರು ಡೆಲ್ಲಿಯಲ್ಲಿ ಅವರು ಗೂಂಡಾಗಳ ಗೂಂಡಾಗಳಾಗಿದ್ದರೆ ನೀವು ಅವರನ್ನು ವಶಕ್ಕೆ ಪಡಿಸ್ಕೋಬೇಕಾಗಿತ್ತು ಅದಕ್ಕೆ ಕಾನೂನು ಇದೆ ಪೊಲೀಸರು ಇದ್ದಾರೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಒಂದು ದಿನ ನೀವು ಮಾತಾಡಲಿಲ್ವಲ್ಲ ರೈತರ ಪರವಾಗಿ ನೀವು ಒಂದೇ ಒಂದು ನಯ ಪೈಸೆ ಇವತ್ತು ಲೋನ್ ಮನ್ನಾ ಮಾಡಲಿಲ್ಲ ನೀವು ಸಾಲ ಮನ್ನಾ ಮಾಡಲಿಲ್ಲ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನೀವು ಅದಾನಿ ಅಂಬಾನಿಗ� 3.5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ ನಮ್ಮ ಸರ್ಕಾರ 72,000 ಕೋಟಿ ರೈತರಿಗೆ ಮನ್ನಾ ಮಾಡಿದ ದೇಶದಲ್ಲಿ ಇದು ಇತಿಹಾಸ ದೇಶ ಎಷ್ಟು ಅಭಿವೃದ್ಧಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಮ್ಮ ದೇಶ ಎಷ್ಟು ಅಭಿವೃದ್ಧಿ ಪಡೆದಿತ್ತು ಅದನ್ನು ಮಕಾಡೆ ಮಲಗಿಸ್ಬಿಟ್ರಿ ಇವು ಕೋಮುವಾದಿಗಳು ಇವತ್ತು ನೀವು ಆರ್ ಎಸ್ ಎಸ್ನ ಗುಲಾಮರು ನೀವು ಇವತ್ತು ನೀವು ಕಾಂಗ್ರೆಸ್ ಜಾತ್ಯತೀತ ಪಕ್ಷಗಳ ಬಗ್ಗೆ ಮಾತಾಡ್ತೀರ ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರ ನೀವು ಸಂವಿಧಾನ ಬಗ್ಗೆ ನಿಮಗೆ ಗೌರವ ಇದೆಯಾ ಯಾವುದಿದೆ ನಿಮಗೆ ಸಂವಿಧಾನದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು 42ನೇ ಅಮೆಂಡ್ಮೆಂಟಲ್ಲಿ 1976ರಲ್ಲಿ 42ನೇ ಅಮೆಂಡ್ಮೆಂಟನ್ನು ಜಾರಿಗೆ ತಂದರು ಅದು ಏನಂದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ ಸಾಲಮಲ್ಲಿ ರಿಸಲ್ಟ್ ಕಾನ್ಸ್ಟಿಟ್ಯೂಟ್ ಎ ಸಾವರಿನ್ ಎ ಸೋಷಿಯಲ್ ಸೆಕ್ಯುಲರ್ ರಿಪಬ್ಲಿಕ್ ಆ್ಯಂಡ್ ಡೆಮೋಕ್ರೆಟಿಕ್ ಆ್ಯಂಡ್ ಟು ಸೆಕ್ಯೂರ್ ಆಲ್ ಸಿಟಿಜನ್ಸ್ ಅಂತ ಹೇಳಿದ್ರು ಅದನ್ನು ನೀವು ತೆಗೆಯಕೊಡ್ತಾ ಇದ್ದೀರಿ ನೀವು ಅದನ್ನು ತೆಗಿತೀರಿ ನೀವು ನಿಮ್ಗೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಅಂದರೆ ಗೊತ್ತಿಲ್ಲ ಫಂಡಮೆಂಟಲ್ ರೈಟ್ಸ್ ವಿರೋಧ ಮಾಡ್ತೀವಿ ಆ ಕಟೀಲಂತ ಈ ರಾಜ್ಯಾಧ್ಯಕ್ಷರಾಗಿದ್ದಾರೆ ಬಿ ಜೆ ಪಿಯಲ್ಲಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀರಿ ಇವತ್ತು ಶಾಸಕರು ಪ್ರತಿಭಟನೆ ಮಾಡಿದ್ರೆ ಸೋಮ್ಯಾರೆಡ್ಡಿಯವರ ಮೇಲೆ ನೀವು ಕೇಸ್ ಹಾಕಿದ್ದೀರಾ 10 ಕೇಸ್ ಹಾಕಿ ನೀವು 10 ಕೇಸ್ ಹಾಕಿ 100 ಕೇಸ್ ಹಾಕಿ ಕಾಂಗ್ರೆಸ್ನವರು ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಂಥ ಕಾಂಗ್ರೆಸ್ನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ
ರಾಜೀವ್ ಗಾಂಧಿ ಈ ದೇಶಕ್ಕೆ ಬಲಿದಾನ ಕೊಟ್ಟಿರ್ತಕ್ಕಂಥವರು. ನಿಮ್ಮ ಆರ್ ಎಸ್ ಎಸ್ನಲ್ಲಿ ಯಾರಾದರೂ 1857ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾವನಾದರೂ ಕೆಲಸ ಮಾಡ್ತಾರೆ ಹೇಳಿ ನಮಗೆ. ಇದು 2ನೇ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದೆ ಇವತ್ತು. ಸಾಮಾನ್ಯವಾಗಿ ಇದು ನಿಲ್ಲೋದಿಲ್ಲ. ಎಲ್ಲಿವರೆಗೂ ಸಾಮಾಜಿಕ ನ್ಯಾಯ ಸಿಗೋದಿಲ್ವೋ ಅಲ್ಲಿವರೆಗೂ ನಾವು ಕಾಂಗ್ರೆಸ್ ಪಕ್ಷದವರು ಸುಮ್ಮನೆ ಇರೋದಿಲ್ಲ. ನೀವು ಇವತ್ತು ನೀವು ನಮ್ಮ ಧ್ವನಿಗಳನ್ನು ಹತ್ತಿಕ್ಕೋದಕ್ಕೆ ನೀವು ಮಾಡ್ತಾ ಇದ್ದೀರಾ, ಇವೆಲ್ಲ ನಡೆಯೋದಿಲ್ಲ. ನೀವು ಕೇವಲ 1857ರಲ್ಲಿ ಒಬ್ಬ ಆರ್ ಎಸ್ ಎಸ್ ನವರು ಬಿಜೆಪಿ ಅವರು ಕಾಂಗ್ರೆಸ್ಗೆ ಸ್ವಾತಂತ್ರ್ಯಕ್ಕೆ ಓಡಾಡಿರೋ ತೋಲ್ಸರಿ ಒಬ್ಬರು ಯಾರು ಕೂಡ ಮಾಡಲಿಲ್ಲ. ಆದ್ದರಿಂದ ಇವತ್ತು ನಮ್ಮ ಜಾತ್ಯತೀತ ಪ್ರಜಾಪ್ರಭುತ್ವ ಪಕ್ಷ ಇವತ್ತು ಮುಸ್ಲಿಮರು ಬೇಕು, ಇಸ್ಲಾಮರು ಬೇಕು, ಕ್ರೈಸ್ತರು ಬೇಕು, ಮತ್ತು ಹಿಂದೂಗಳು ಬೇಕು. ಹಿಂದೂಗಳು ಒಬ್ಬರೇ ಮುಸ್ಲಿಮರನ್ನು ವಿರೋಧಿಸಿ ದೇಶವನ್ನು ಕಟ್ಟೋದಕ್ಕಾಗಲ್ಲ, ಇಸ್ಲಾಮನ್ನು ವಿರೋಧಿಸಿ ಇವತ್ತು ಹಿಂದೂಗಳು ದೇಶವನ್ನು ಕಟ್ಟೋದಕ್ಕಾಗಲ್ಲ. ಆದ್ದರಿಂದ ಎಲ್ಲರೂ ಇರಬೇಕು. ಇಸ್ಲಾಮರು ಅವರ ಧರ್ಮವನ್ನು ಪಾಲನೆ ಮಾಡ್ತಾರೆ, ಆದರೆ ಭಾರತೀಯರಾಗಿರ್ತಾರೆ. ಇಸ್ಲಾಮರು ಮತ್ತು ಕ್ರಿಶ್ಚಿಯನ್ಸು ಅವರ ಧರ್ಮವನ್ನು ಆಚರಣೆ ಮಾಡ್ತಾರೆ, ನಮ್ಮ ಅವರು ಭಾರತೀಯರಾಗಿರ್ತಾರೆ. ಹಿಂದೂಗಳು ತಮ್ಮ ಧರ್ಮವನ್ನು ಆಚರಣೆ ಮಾಡ್ತಾರೆ, ಭಾರತೀಯರಾಗಿರ್ತಾರೆ. ಎಲ್ಲ ಜಾತ್ಯತೀತಗಳು ಒಂದಾಗಬೇಕು ಈ ಸಂದರ್ಭದಲ್ಲಿ. ಇವತ್ತು ಏನು ನಿನ್ನೆ ಜಯನಗರದಲ್ಲಿ ಪ್ರತಿಭಟನೆ ಆಯಿತು, ಅದಕ್ಕೆ ರಾಜಭವನದವರೆಗೂ ಅಷ್ಟೇ, ನಮ್ಮ ಆನೇಕಲ್ ತಾಲೂಕಿನಾದ್ಯಂತ ನಾವು ಹೋರಾಡಿ ಈ ಕಾಯ್ದೆಗಳಲ್ಲಿ ನಿಂತೆ ತೆಗೆದುಕೊಳ್ತಾ ಇದ್ರೆ ಈ ಕೋಮವಾದಿ ಸರ್ಕಾರ, ಈ ಮನುವಾದಿ ಸರ್ಕಾರ ಮತ್ತು ಈ ಸಂಪ್ರದಾಯಗಳು ನಾವು ಬಿಡೋದಿಲ್ಲ. ಇವರು ಧರ್ಮಗಳ ನಡುವೆ, ಜಾತಿ ಜಾತಿಗಳ ನಡುವೆ ಇವತ್ತು ದ್ವೇಷ ಹತ್ತಿಕ್ಕಿ ಯಾವುದು ಬಸವಣ್ಣವರು ಹೇಳಿದ್ರಿ, ದೈವೇ ಇಲ್ಲದ ಧರ್ಮದ ಯಾವುದಯ್ಯ, ಇವತ್ತು ಭಯವೇ ಧರ್ಮದ ಮೂಲ ಅಂತ ಮಾಡಿದ್ದಾರೆ ಇವರು. ಆದ್ದರಿಂದ ಭಯಪಡುವ ಅಗತ್ಯ ಇಲ್ಲ. ಆದ್ದರಿಂದ ಬಿಜೆಪಿ ಅವರಿಗೆ ನಿಮಗೆ ತಕ್ಕ ಪಾಠ ಕಲಿಸ್ತೇವೆ, ನಿಮಗೆ ಕಾಲ ಅಂತ್ಯವಾಗಿದೆ. ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಕೇಂದ್ರದಲ್ಲಿ ಬರುತ್ತೆ, ರಾಜ್ಯದಲ್ಲಿ ಬರುತ್ತೆ. ಈ ಒಂದು ಪ್ರತಿಭಟನೆಗೆ ನೀವು ಎಷ್ಟು ಕೇಸ್ ಹಾಕ್ತೀರ ಹಾಕಿ. ಅದನ್ನು ನಾನು ಹೇಳೋದಿಷ್ಟೇ, ಸೌಮ್ಯವರ ಕೇಸು ಏನು ಇವತ್ತು ನಮ್ಮ ಶಾಸಕಿ ಸೌಮ್ಯಾರೆಡ್ಡಿ ಅವರ ಮೇಲೆ ಕೇಸ್ ಹಾಕಿದ್ರಿ, ಅದು ಹಿಂದೆ ತೆಗೆಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದಕ್ಕೆಲ್ಲ ನಾವು ಜಗ್ಗಲ್ಲ. ನಾವು ಏನಾದರೂ ಮಾತಾಡಿದ್ರೆ ಪಾಕಿಸ್ತಾನಿಗಳು ಅಂತ ಹೇಳ್ತೀರಿ ನೀವು, ಇಲ್ಲಾಂದರೆ ಖಾಲಿಸ್ತಾನಿಗಳು ಅಂತ ಹೇಳ್ತೀರಿ. ಇದು ನೀವು ಭಯವನ್ನು ಹುಟ್ಟಿಸ್ತಕ್ಕಂಥ ಮಾತುಗಳು. ಯುವಕರನ್ನು ಇವತ್ತು ದಾರಿ ತಪ್ಪಿಸಿದ್ದೀರಿ ನೀವು. ಧರ್ಮಗಳ ನಡುವೆ ಇವತ್ತು ಧರ್ಮದ ಧ್ವಜವನ್ನು ಇವತ್ತು ನೀವು ಏನು ಅವರ ಆತ್ಮದಲ್ಲಿ ವಿಷಬೀಜವನ್ನು ತುಪ್ಪಿ ಇವತ್ತು ಧರ್ಮದ ಧ್ವಜವನ್ನು ಇವತ್ತು ನೀವು ಕೊಟ್ಟು ಇವತ್ತು ಯುವಕರನ್ನು ದಾರಿ ತಪ್ಪಿಸಿದ್ದೀರಿ. ನಮಗೆ ಇವತ್ತು ಬೇಕಾಗಿರೋದು ಈಕ್ವಾಲಿಟಿ, ಫ್ರಟರ್ನಿಟಿ ಮತ್ತು ಲಿಬರಿಟಿ, ಈ ಮೂರು ಕೂಡ ನಮಗೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಈ ಒಂದು ಭ್ರಾತೃತ್ವ ಇರತಕ್ಕಂಥ ನಮಗೆ ಯುವಕರು ಇವತ್ತು ದೇಶಕ್ಕೆ ಬೇಕಾಗಿದ್ದಾರೆ. ಈ ಒಂದು ಕೋಮುವಾದಿ ಸರ್ಕಾರಗಳು ಕಿತ್ತೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನು ಇವತ್ತು ಏನು ಸೌಮ್ಯಾರೆಡ್ಡಿ ಅವರ ಮೇಲೆ ಕೇಸನ್ನು ನೀವು ದಾಖಲು ಮಾಡಿದ್ದೀರಿ, ಅದನ್ನು ಹಿಂಪಡೆಯುವವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ಮತ್ತು ಏನು ಮೂರು ಕಾಯ್ದೆಗಳನ್ನು ಇವತ್ತು ತೆಗೆದುಕೊಂಡಿದ್ದೀರಿ ಅದನ್ನು ಹಿಂಪಡೆಯಬೇಕು. ಇದು ದೇಶ ವಿರೋಧಿ ಕಾಯ್ದೆ, ಜನ ವಿರೋಧಿ ಕಾಯ್ದೆ. ಇವತ್ತು ಮಾಡಿರ್ತಕ್ಕಂಥ ರೈತರು ಅವರು ಭಯೋತ್ಪಾದಕರಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ಸಚಿವರು ಇವತ್ತು ತಲೆ ಇಲ್ಲದ ಸಗಣಿ ತುಂಬಿಕೊಂಡಿರ್ತಕ್ಕಂಥ ಸಚಿವರುಗಳು ಇವತ್ತು ಮಾತಾಡ್ತಾರೆ, ಅದು ಅವರಿಗೆ ಇವತ್ತು ಶೋಭೆ ತರಲ್ಲ ಅಂತೇಳಿ ಮಾತ್ರ ನನಗೆ ಅವಕಾಶ ಮಾಡಿರ್ತಕ್ಕಂಥ ಮಾಧ್ಯಮದ ವರ್ಗದವ್ರಿಗೂ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಹೇಳಿ, ನಾನು ಈ ಹೋರಾಟ ಮುಂದುವರಿಸ್ತೀವಿ. ಸೌಮ್ಯಾರೆಡ್ಡಿ ಅವರ ಕೇಸು ವಾಪಸ್ ತೆಗೆಯಬೇಕು, ಇಲ್ಲಾಂದ್ರೆ ನಮ್ಮ ಹೋರಾಟ ಮುಗಿಯುತ್ತೆ ಅಂತೇಳಿ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಳೆದ 20ನೇ ತಾರೀಕು ರಾಜಭವನ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ರೈತ ವಿರೋಧಿ ಕಾಯ್ದೆಗಳು ಏನು ಕೇಂದ್ರ ಸರ್ಕಾರ ಜಾರಿಗೆ ಮಾಡಿತ್ತು ಅದರ ವಿರುದ್ಧವಾಗಿ ರಾಜಭವನ ಚಲೋ ಹಮ್ಮಿಕೊಂಡಿದ್ದಾಗ ಆ ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ಆ ಸಮಯ ನಮ್ಮ ಜಯನಗರದ ಶಾಸಕಿ ನಮ್ಮ ಕಾಂಗ್ರೆಸ್ನ ಮುಖಂಡರಾದಂಥ ಶ್ರೀಮತಿ ಸೌಮ್ಯಾರೆಡ್ಡಿಯವರ ಮೇಲೆ ಅಲ್ಲೇ ನಡೆದು ಈ ಪೊಲೀಸ್ನವರು ಎಳೆದಾಡಿ ಅವ್ರಿಗೆ, ಪೊಲೀಸ್ನವರು ಅಂತಂದರೆ ಆ ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ಸಿಬ್ಬಂದಿ ಎಳೆದಾಡಿ ವಿನಾಕಾರಣ ಅವರ ಮೇಲೆ FIR ದಾಖಲು ಮಾಡಿ ಈ ಹೋರಾಟಗಳಲ್ಲಿ ಈ ಥರ ಶಾಸಕರನ್ನ ಹತ್ತಿಕ್ಕುವಂಥ ಕೆಲಸನ ಈ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಯಾಕೆ ಅಂತಂದರೆ ಅಲ್ಲಿ ಶಾಸಕರ ಮೇಲೇ ಕೇಸ್ ದಾಖಲು ಮಾಡಿಬಿಟ್ರೆ ಉಳಿದ ಜನಸಾಮಾನ್ಯರು ಮನಸ್ಸಿನಲ್ಲಿ ಒಂದು ಹೆದರಿಕೆ ಭಾವನೆ ಬರ್ತದಲ್ಲ, ಓ ಏನಪ್ಪ ಶಾಸಕರ ಮೇಲೇ FIR ದಾಖಲು ಮಾಡಿದ್ರೆ ಇನ್ನು ನಾವೆಲ್ಲ ಯಾವ ರೀತಿ ಮುಂದೆ ಹೋಗೋದು, ಯಾವ ರೀತಿ ಹೋರಾಟಗಳಲ್ಲಿ ಭಾಗವಹಿಸೋದು ಅನ್ನೋ ಒಂದು ಅಂಜಿಕೆ ಬರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಹೋರಾಟಗಳನ್ನ ಹತ್ತಿಕ್ಕಬೇಕು ಅಂತ ಹೇಳಿ ಮಾನ್ಯ ನಮ್ಮ ಶಾಸಕಿಯಾದಂಥ ಸೌಮ್ಯಾರೆಡ್ಡಿ ಅವರ ಮೇಲೆ ವಿನಾಕಾರಣ ಸುಳ್ಳು ಆರೋಪ ಹೊರಿಸಿ FIR ದಾಖಲು ಮಾಡಿದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಇದು ಇದರನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಉಗ್ರವಾಗಿ ಖಂಡಿಸ್ತದೆ. ಕೂಡಲೇ ಆ ಒಂದು ಕಾಯ್ದೆಯನ್ನು FIR ಏನು ಕೇಸ್ ದಾಖಲು ಮಾಡಿದ್ದಾರೆ ಅದು ವಾಪಸ್ ಪಡಿಬೇಕು. ಆಮೇಲೆ ಏನು ನಮ್ಮ ರೈತ ವಿರೋಧಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಿದ್ದಾರೆ ಅದನ್ನು ವಾಪಸ್ ಪಡಿಬೇಕು. ಯಾಕೆ ಅಂತಂದರೆ ಇದೆಲ್ಲ
ರೈತ ವಿರೋಧಿ ರೈತರಿಗೆ ಬೇಡ ಕಾಯಿದೆಗಳು ಅಂತಂದ್ಮೇಲೆ ಊರಿಗೆ ಹಾಕಬೇಕು ಈಗ ಸರ್ಕಾರ ಪ್ರಜಾಪ್ರಭುತ್ವ ಜನರು ಆರಿಸಿ ಕಳಿಸಿರುವಂಥ ಸರ್ಕಾರ ಆ ಸರ್ಕಾರ ಯಾರ ಪರವಾಗಿ ಕೆಲಸ ಮಾಡಬೇಕು ದೇಶದ ಜನಗಳ ಪರವಾಗಿ ಕೆಲಸ ಮಾಡಬೇಕು ಆ ದೇಶದ ಜನಗಳಿಗೆ ಏನು ಬೇಕೋ ಅದನ್ನು ಕಾಯಿದೆ ಆಗಿ ಅವರು ಮಂಡನೆ ಮಾಡಬೇಕು ಅದು ಬಿಟ್ಟು ರೈತರಿಗೆ ಬೇಡದೇ ಇರುವಂಥ ಕಾಯ್ದೆನ ಇವ್ರು ಯಾಕೆ ಮಾಡಬೇಕು ಯಾರಿಗೋಸ್ಕರ ಮಾಡಬೇಕು ಅಲ್ಲಿ ಉದ್ದೇಶ ಸ್ಪಷ್ಟ ಯಾಕಂದರೆ ಕೆಲವು ಕಾರ್ಪೊರೇಟ್ ಕಂಪನಿಗಳ ಅವರ ಹಿತಾಸಕ್ತಿಗೆ ಒಳಗಾಗಿ ಇವರು ಮಾಡ್ತಾ ಇರುವಂಥ ಈ ಕಾಯ್ದೆಗಳು ಇದು ನಿಜಕ್ಕೂ ಖಂಡನೀಯ ಇದು ಈಗ ಮೊನ್ನೆ 26ನೇ ತಾರೀಕು ಎಲ್ಲ ನೋಡಿರ್ಬೋದು ಈಗ ಆ ರೈತರಿಗೆ ಸಾವಕಾಶವಾಗಿ ಅವಕಾಶ ಮಾಡಿಕೊಟ್ಟಿದ್ರೆ ಆ ರೈತರು ಏನಕ್ಕೆ ಹಿಂಸಾಚಾರಕ್ಕೆ ಇಳಿತಿದ್ರು ಇಲ್ಲಿ ಉದ್ದೇಶ ಇಷ್ಟೇ ಅವ್ರದ್ದು ಇಲ್ಲಿ ನಾವು ರೈತರಿಗೆ ಅವಕಾಶ ಮಾಡಿಕೊಡಬಾರ್ದು ಆವಾಗ ಅವರು ತಂತಾನಾಗೆ ಉಗ್ರ ರೂಪ ತಾಳ್ತಾರೆ ಇದು ಉಗ್ರ ರೂಪ ತಾಳಿ ಈ ಹೋರಾಟ ಅಯೋಮಯ ಆಗ್ತದೆ ಸೊ ಅಷ್ಟೇ ಬೇಕಾಗಿದ್ದು ಇವರಿಗೆ ಯಾರಿಗೆ ಕೇಂದ್ರ ಸರ್ಕಾರದವ್ರಿಗೆ ಸೊ ಆ ಒಂದು ಪ್ಲಾನಲ್ಲಿ ಅವರು ಸಕ್ಸಸ್ ಆದರು ರೈತರು ಏನಾದರೂ ಹಾಳಾಗೋಗಲಿ ಅವ್ರ ಹಿತಾಸಕ್ತಿ ಅವ್ರಿಗೆ ಬೇಕಾಗಿಲ್ಲ ಅವರಿಗೆ ಅವ್ರ ಉದ್ದೇಶ ಏನು ರೈತರ ಹೋರಾಟ ಹತ್ತಿಕ್ಕಬೇಕಾಗಿತ್ತು ಹತ್ತಿಕ್ಕೋದಕ್ಕೆ ಏನು ಪ್ಲಾನ್ ಬೇಕು ಅದು ಮಾಡೋದು ಅದೇ ರೀತಿ ಈಗ ನಮ್ಮ ರಾಜ್ಯದಲ್ಲೂ ಅಷ್ಟೇ ಈಗ ಇಲ್ಲಿ ನಮ್ಮ ಕಾಂಗ್ರೆಸ್ ಹೋರಾಟಗಳು ದಿನೇ ದಿನೇ ಈಗೇನು ಇವರು ದುರಾಡಳಿತ ಹೆಚ್ಚಾಗಿದೆ ನಮ್ಮ ಕರ್ನಾಟಕ ರಾಜ್ಯದ BJP ಸರ್ಕಾರದಲ್ಲಿ ಸೊ ಇದರ ವಿರುದ್ಧ ಈಗ ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇದ್ದಾವೆ ಸೊ ಇದೆಲ್ಲ ನೋಡಿದಾಗ ಏನಾಗ್ತದೆ ಇವರಿಗೆ ಈ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂಥ ನಮ್ಮ BJP ಅವರಿಗೆ ಎಲ್ಲೋ ಒಂದು ಕಡೆ ಭಯ ಕಾಡ್ತಾ ಇದೆ ಓ ಇದು ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಮಗೆ ಅಪಾಯ ಅಂತೂ ಕಟ್ಟಿಟ್ಟು ಬಿಟ್ಟು ಮುಂದೆ ನಾವು ಈ ಒಂದು ಅಧಿಕಾರ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾರೆ ಯಾಕೆ ಇದರಲ್ಲಿ ಅನಂತಕುಮಾರ್ ಹೆಗಡೆ ಆಸ್ಪತ್ರೆಯಲ್ಲಿ ಪಾಪ ಡಾಕ್ಟರ್ಗಳನ್ನ ಹಿಗ್ಗ ಮುಖ ಹೊಡೆದ್ರು ಅವ್ರ ಮೇಲೆ ಯಾಕೆ ಕೇಸ್ ದಾಖಲಾಗಿಲ್ಲ ಆಮೇಲೆ ಹುಣಸೂರಲ್ಲಿ ಆ ಪ್ರತಾಪ್ ಸಿಂಹ ಸಂಸದ ಪೊಲೀಸ್ನವ್ರು ಹಾಕಿದಂಥ ಬ್ಯಾರಿಕೇಡ್ಗಳನ್ನೇ ಹೊಡ್ಕೊಂಡು ಮುಂದೆ ಹೋದರು ಅವ್ರ ಮೇಲೆ ಕೇಸ್ ದಾಖಲು ಮಾಡಿಲ್ಲ ಆಮೇಲೆ ಇವರು ತೇಜಸ್ವಿ ಸೂರ್ಯ ಕೋಮುವಾದಿ ಭಾಷಣ ಮಾಡುವಾಗ ಯಾಕೆ ಅವ್ರ ಮೇಲೆ ಕೇಸ್ ದಾಖಲು ಮಾಡಿಲ್ಲ ಅವರೆಲ್ಲ BJP ಅಂತನಾ BJP ಅವ್ರಿಗಾದರೆ ಒಂದು ನ್ಯಾಯ ಕಾಂಗ್ರೆಸ್ನವ್ರಿಗಾದರೆ ಒಂದು ನ್ಯಾಯ ಈ BJP ಸರ್ಕಾರದವ್ರು ಮಾಡ್ತಿರೋದು ಸೊ ಹಾಗಾಗಿ ಇದನ್ನು ನಾವು ಕಾಂಗ್ರೆಸ್ನವರು ಕಂಡ ತುಂಡವಾಗಿ ಇದನ್ನು ನಾವು ಖಂಡಿಸ್ತೀವಿ ಈ ರೀತಿ ನೀವು ಮಾಡಿದ್ದೇ ಆದರೆ ನಾವು ನಿರಂತರವಾಗಿ ಹೋರಾಟಗಳು ಮಾಡೋದಕ್ಕೆ ನಾವು ಮುಂದೆ ಇದ್ದೀವಿ ಯಾಕೆಂದರೆ ಕಾಂಗ್ರೆಸ್ಸು ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ಸು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿರುವಂಥ ಪಕ್ಷ ಇಂಥ ಹೋರಾಟಗಳನ್ನ ಕಾಂಗ್ರೆಸ್ಸು ಸುಮಾರು 100-125 ವರ್ಷಗಳಿಂದ ಮಾಡ್ಕೊಂಬಂದಿದೆ ನಾವು ಅಂಜುವವರಲ್ಲ ಬೆದರುವವರಲ್ಲ ಕೂಡಲೇ ಶಾಸಕಿ ಸೌಮ್ಯರೆಡ್ಡಿಯವ್ರ ಮೇಲೆ ಹಾಕಿರುವಂಥ ಆ ಕೇಸನ್ನು ಹಿಂಪಡಿಬೇಕು ಮತ್ತು ಈ ಕೃಷಿ ಕಾಯ್ದೆಗಳನ್ನು ವಾಪಸ್ ಮಾಡಬೇಕು ಅಂತ ಈ ಮೂಲಕ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ರಹಿಸ್ತಾ ಕಚೇರಿಯಲ್ಲಿ ಜಯನಗರ ಶಾಸಕಿಯಾದಂಥ ನಮ್ಮ ಹೆಚ್ಚಿನ ನಾಯಕಿ ಸೌಮ್ಯರೆಡ್ಡಿ ಅವರ ಮೇಲೆ ಒಂದು FIR ಆಗಿದೆ ದುರುದ್ದೇಶಪೂರಿತವಾಗಿ ಒಂದು FIR ಆಗಿದೆ ಅದಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಜಿಲ್ಲಾ ವಕ್ತಾರರಾದಂಥ ರಾಮಚಂದ್ರ ರೆಡ್ಡಿ ಅವರು ಕರೆದಿದ್ದರು ಆ ಪತ್ರಿಕಾಗೋಷ್ಠಿಗೆ ಆಗಮಿಸಿರತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಹಾಗೂ ಮಾಧ್ಯಮದವರಿಗೆ ಸ್ವಾಗತವನ್ನು ಹೇಳ್ತಾ ಏನು January 20 24 ಏನೊಂದು ಪ್ರತಿಭಟನೆ ಕರೆದಿದ್ದರು ಬೆಂಗಳೂರಲ್ಲಿ ನಮ್ಮ ಪಕ್ಷದ ವತಿಯಿಂದ ಆ ಪಕ್ಷದ ಪ್ರತಿಭಟನೆಯಲ್ಲಿ ನಾನು ಸಹ ಪಾಲ್ಗೊಂಡಿದ್ದೆ ನಮ್ಮ ಶಾಸಕರು ಜನ ಇದ್ವಿ ನಾವು ಎಲ್ಲ ವೇದಿಕೆ ಮುಗಿಸಿ ಸಂಗೊಳ್ಳಿ ರಾಯಣ್ಣ ಇದರಿಂದ ಬಂದು ನಾವು ಏನು ರಾಜಭವನದ ಹತ್ರ ನಮ್ಮ ಅಹವಾಲನ್ನು ಕೊಡೋಕೆ ಹೋಗ್ತಾಯಿದ್ವಿ ನಮ್ಮ ಪಕ್ಷದ ಕಡೆಯಿಂದ ಏನು ಅಹವಾಲನ್ನು ಕೊಡೋಕೆ ಹೋಗ್ತಂಥ ಸಂದರ್ಭದಲ್ಲಿ ನಾವು ನಮ್ಮ ಶಾಸಕಿ ಎಲ್ಲರೂ ಜೊತೆಯಲ್ಲೇ ಹೋಗ್ತಾಯಿದ್ವಿ ನಾನು ಪ್ರತ್ಯಕ್ಷ ಸಾಕ್ಷಿ ಅದಕ್ಕೆ ನಮ್ಮ ಶಾಸಕರು ಜೊತೆಯಲ್ಲಿದ್ದರು ಅಂಥ ಟೈಮಲ್ಲಿ ರಾಜಭವನದ ಕಡೆ ಹೋಗುವಂಥ ಟೈಮಲ್ಲಿ ಮಹಾರಾಣಿ ಕಾಲೇಜು ಮುಂಭಾಗ ಏನು ಬ್ಯಾರಿಕೇಡ್ ಆಗಿಲ್ಲ ಬಂದೋಬಸ್ತ್ ಮಾಡಿದರು ನಮ್ಮ ಗೃಹ ಇಲಾಖೆ ಕಡೆಯಿಂದ ಆದರೆ ಅಲ್ಲಿ ಜನ ನೂಕು ನುಗ್ಗಲು ಜಾಸ್ತಿ ಆದಾಗ ಪೊಲೀಸ್ ಇಲಾಖೆಯವರು ನಡ್ಕೊಂಡಂಥ ರೀತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಭಾಳಷ್ಟು ಜನನ ಅವರು ಅರೆಸ್ಟ್ ಮಾಡಬೇಕಾಗಿ ಬಂತು ಅರೆಸ್ಟ್ ಮಾಡಿದ್ರು ಅಂಥ ಟೈಮಲ್ಲಿ ನಮ್ಮ ಶಾಸಕಿಯನ್ನು ನಾನು ಪ್ರತ್ಯಕ್ಷ ಸಾಕ್ಷಿಗೆ ನೋಡಿದ್ದೀನಿ ಕೂದಲು ಎಳೆದು ಸೀರೆ ಎಳೆದು ಆ ಹುಡುಗಿನ ಕೆಳಗೆ ತಳ್ಳಿ ಆ ಶಾಸಕಿಯನ್ನು ಕೆಳಗಡೆ ತಳ್ಳಿ ಬಹಳಷ್ಟು ಅಮಾನುಷವಾಗಿ ನಡ್ಕೊಂಡಿದ್ದಾರೆ ಅದು ಯಾರು ಹೋಮ್ ಗಾರ್ಡ್ಸು ಅಂಥ ಟೈಮಲ್ಲಿ ಆತ್ಮರಕ್ಷಣೆಗೋಸ್ಕರ ಕೈಯಲ್ಲಿ ಹಿಂಗೆ ಅಂತ ಅಡ್ಡ ಮಡಗಿದ್ದಕ್ಕೆ ಅದನ್ನೇ ಹೊಡೆದ್ರು ಅಂತ ಹೇಳಿಬಿಟ್ಟು ನಮ್ಮ ಮಾಧ್ಯಮದವರು ಅದನ್ನು ತಿರುಚಿ ತೋರಿಸ್ತು ಎಲ್ಲೋ ಒಂದು ಜಾಗದಲ್ಲಿ ನಾನು ಮಾಧ್ಯಮದವ್ರನ್ನ ಮೇಲೆ ಅಪಾದ ಮಾಡ್ತಾಯಿಲ್ಲ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದೊಂದು ನನಗೆ ನೋವು ಯಾಕೆಂತಂದರೆ ಅಲ್ಲಿ ಎಲ್ಲ ವಿಚಾರವನ್ನು ನೀವು TVಯಲ್ಲಿ ತೋರಿಸಿದರೆ ಕೆಲವು ಮಾಧ್ಯಮಗಳು ಎಲ್ಲ ವಿಚಾರವನ್ನು ತೋರಿಸಿದರೆ ನಮಗೆ ನೋವಿರಲಿಲ್ಲ ಆದರೆ ನಮ್ಮ ಶಾಸಕಿ ಮೇಲೆ ಆದಂಥ ಅಲ್ಲೇನ ನೀವು ಮರಮಾಚಿ ನಮ್ಮ ಶಾಸಕಿ ಆತ್ಮರಕ್ಷಣೆಗೋಸ್ಕರ ಕೈಯನ್ನು
ಒಂದು ಏನು ಹೋಮ್ ಗಾರ್ಡ್ ಮೇಲೆ ಪ್ರಯೋಗ ಮಾಡಕ್ಕೆ ಅಡ್ಡ ಮಾಡಬೇಕು ಅಂತ ಅಂತದನ್ನ ನೀವು ಬಿಂಬಿಸಿ ಬಿಂಬಿಸಿ ತೋರಿಸಿ ಇವತ್ತು ರಾಜ್ಯದಲ್ಲಿ ಅಶಾಂತಿ ಊಟ ಇದು ಮಾಡೋಕ್ಕೆ ಒಂದು ಸ ನೀವು ಸ್ವಲ್ಪ ಕಾರಣಕರ್ತರಾಗಿದ್ದೀರಿ ಅಂತ ನಾವು ಮಾಧ್ಯಮದವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇಂಥ ಒಂದು ಕೆಲಸ ಮಾಧ್ಯಮದವ್ರು ಮಾಡಬಾರ್ದು. ನಿಷ್ಪಕ್ಷಪಾತವಾಗಿ ಮಾಧ್ಯಮ ರಂಗ ಮಾಡಿದಾಗ ಮಾತ್ರ ಶಾಸಕಾಂಗ ಕಾರ್ಯಾಂಗ ಕೆಲಸ ಮಾಡೋಕ್ಕಾಗುತ್ತೆ. ಮಾಧ್ಯಮ ರಂಗ ನ್ಯಾಯಾಂಗ ಯಾವತ್ತೂ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಶಾಸಕಾಂಗ ಕಾರ್ಯಾಂಗ ಹಾಳಾಗುತ್ತೆ ಅಂತ ನಮ್ಮ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿ ಇಷ್ಟಪಡ್ತೀನಿ. ನಾವು ಎಲ್ಲೋ ಒಂದು ಜಾಗದಲ್ಲಿ ಮಾಧ್ಯಮ ರಂಗನ ಯಾವುದೋ ಒತ್ತಡಗಳಿಂದ ಯಾವುದೋ ಆಮಿಷಗಳಿಂದ ಇರ್ಬೋದು ಬಹಳಷ್ಟು ವೇಳೆಯಲ್ಲಿ ಅವರನ್ನು ದಾರಿ ತಪ್ಪಿಸುವಂಥ ಕೆಲಸ ನಾವು ಶಾಸಕಾಂಗದವರು ಮಾಡ್ತಾ ಇರ್ತಾರೆ. ಅದರಲ್ಲಿ ನಮ್ಮ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ತಪ್ಪಿರುತ್ತೆ. ಆದರೆ ಆ ತಪ್ಪನ್ನು ತಿದ್ದುವಂಥ ಕೆಲಸ ನಮ್ಮ ಮಾಧ್ಯಮ ರಂಗ ಮಾಡಬೇಕು. ಯಾರಾದರೂ ಶಾಸಕಿ ದೆಹಲಿಗೆ ಹೋಗಿ ರೈತರ ಒಂದು ಪ್ರತಿಭಟನೆಗೆ ಸಹಕಾರ ಎರಡು ಸಲ ಡೆಲ್ಲಿಗೆ ಪ್ರವಾಸ ಮಾಡಿ ಅಲ್ಲಿದ್ದಂಥ ರೈತರಿಗೆಲ್ಲ ಪ್ರತಿ ಇದು ಆತ್ಮಸ್ಥೈರ್ಯ ತುಂಬಿ ಏನು ನಮ್ಮ ರೈತರಿಗೆ ಮರಣ ಶಾಸನ ಆದಂಥ ಒಂದು ಮೂರು ಕಾಯ್ದೆಗಳನ್ನು ವಾಪಸ್ ತಗೊಳ್ಳೋಕ್ಕೆ ಏನು ಉತ್ತರ ಆಗ್ತಾಯಿದ್ರು ಅಂಥ ಶಾಸಕರಿಗೆ ರೈತರಿಗೆ ಪ್ರತಿಭಟನೆಯಲ್ಲಿ ಆತ್ಮಸ್ಥೈರ್ಯ ಹೋಗುವುದಂಥ ನಮ್ಮ ಶಾಸಕಿ ಮೇಲೆ ಅವರ ಕುಟುಂಬ ಎಂಥದ್ದು ಆ ಕುಟುಂಬದಿಂದ ಹಿನ್ನೆಲೆ ಎಂಥದ್ದು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅವ್ರ ಈ ಕುಟುಂಬ ಎಂಥದ್ದು ಅವರು ಸುಸಂಶಿತ ಕುಟುಂಬದ ಬಂದಂಥವ್ರು ಅಹಿಂಸಾವಾದಿ ನಮ್ಮ ಶಾಸಕಿ ಅಂಥ ಒಂದು ಶಾಸಕಿಯನ್ನು ಕಾರ್ಯವೈಖರಿಯನ್ನು ಮೆಚ್ಚಿದೆ. ಅವರು ಅನೇಕ ಅಭಿವೃದ್ಧಿ ಕೆಲಸಗಳಲ್ಲಿ ನಿರಂತರವಾಗಿ 24x7 ಥರ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಒಂದು ಶಾಸಕೀಯ ಒಂದು ಕಾರ್ಯವರ್ಕರನ್ನ ಬೆಚ್ಚಿ ಬೆಳಿ ಮುಂದಿನ ದಿನಗಳಲ್ಲಿ ಇವರು ಒಳ್ಳೆಯ ಒಂದು ನಾಯಕಿ ಆಗಿಬಿಡ್ತಾರೆ ಅನ್ನೋದೇ ಒಂದು ದುರುದ್ದೇಶದಿಂದ ನಮ್ಮ ವಿರುದ್ಧ ಆಡಳಿತ ಪಕ್ಷದಂಥ BJP ಕೆಲವರು ಸಾಮಾಜಿಕ ತಾಳಗಣಗಳಲ್ಲಿ ಅನೇಕ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಅಂತಂದರೆ ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಆಗುತ್ತೆ, ಅದರಲ್ಲಿ ಯಾರೋ ಕಾರ್ಯಕರ್ತರು ನಮ್ಮಂಥವ್ರು ಹೋಗಿ ಒಂದು ಆಮಂತ್ರಣ ಕೊಡ್ತೀವಿ ಶಾಸಕಿಗೆ ಬರ್ತಾರೆ, ಅಯ್ಯಮ್ಮ ಅಲ್ಲೇ ಯಾಕಪ್ಪ ಇದು ಭುವನೇಶ್ವರಿ ಜಾಗದಲ್ಲಿ ಇದಾಗಿದೆಯಾ ಇದು ರೆಡಿ ಮಾಡಿ ಸರಿ ಮಾಡಿ ಅಂತ ಹೇಳಿರ್ತಾರೆ. ಸರಿ ಮಾಡಿರ್ತಾರೆ ಕಾರ್ಯಕ್ರಮಕ್ಕೆ ಹೋದ್ಮೇಲೆ ಅದೇ ಕಾರ್ಯಕ್ರಮದಲ್ಲಿ ತೇಜಸ್ವಿ ಸೂರ್ಯನೂ ಇರ್ತಾರೆ. ಆದರೆ ಅವ್ರ ಮೇಲೆ ಏನು ಬರಲ್ಲ, ಯಾಕಂದರೆ ಅವ್ರ ಆಡಳಿತ ಪಕ್ಷ ಇದೆ. ನಮ್ಮ ಶಾಸಕಿ ಮೇಲೆ ಟ್ರೋಲ್ ಮಾಡಿ ಮಾಡಿ ನಮ್ಮ ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲಿ ಅದೊಂದು ಬಿಂಬಿಸಿದ್ರು. ಆ ಹುಡುಗಿ ಹೇಳಿದಾಳೆ ಆಲ್ರೆಡಿ ಏನೋ ಭುವನೇಶ್ವರಿ ಪೋಟ್ ಆಗಬೇಕಿತ್ತು, ನೀವು ತಪ್ಪು ಮಾಡಿದೆ, ಇನ್ನೂ ಈ ಥರ ಮಾಡಿದೆ, ಇನ್ನೊಂದು ಸಲ ನಾನು ಇಂಥ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳಿದೆ. ಮೊನ್ನೆ ಸಂಕ್ರಾಂತಿ ಹಬ್ಬ ಆಯಿತು, ಎಲ್ಲ ಹಸುಗೆ ಚಪ್ಪಲಿಯೆಲ್ಲ ಬಿಟ್ಟು ಬರೀ ಕಾಲಲ್ಲಿ ಪೂಜೆ ಮಾಡಿ ಅವರಿಗೆ ಆ ಸಂಸ್ಕೃತ ಏನಂತ ಗೊತ್ತು. ಕೆಲವು ಮಾಧ್ಯಮದ ಕೆಲವು ಸಾಮಾಜಿಕದಲ್ಲಿ BJP ಬರೀತಾರಲ್ವ ಕೆಲವರಿಗೆ, ಅವರಿಗೆ ಆ ಸಂಸ್ಕೃತಿ ಗೊತ್ತಿಲ್ಲ. ಅದಕ್ಕಾಗಿ ಅವ್ರಿಗೆ ಕೊನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಹೋಗುವಂಥ ಟೈಮಲ್ಲಿ ಆ ಹಸು ಹಿಡ್ಕೊಬಂದಂಥ ಹುಡುಗ ಮೇಡಮ್ ಒಂದು ಫೋಟೋ ತಗೋಬೇಕು ಅಂತ ಹೇಳ್ತಾರೆ. ಆ ಫೋಟೋ ತಗೊಳ್ಳೋ ಟೈಮಲ್ಲಿ ಚಪ್ಪಲಿ ಹಾಕಿರ್ತಾರೆ, ಪೂಜೆ ಮಾಡೋಂಥ ಟೈಮಲ್ಲಿ ಚಪ್ಪಲಿ ಇರಲ್ಲ. ಆದರೆ ಸಾಮಾಜಿಕ ಜಾಲದಲ್ಲಿ ಚಪ್ಪಲಿ ಹಾಕಿರೋ ಅವ್ರ ಫೋಟೋ ತೋರಿಸ್ತಾರೆ ಹೊರ್ತುನು ಇದು ತೋರಿಸಲ್ಲ. ಅದಕ್ಕೆ ನಮ್ಮ BJP ಕೆಲವರು ಇಂಥ ಕುತಂತ್ರ ಬುದ್ಧಿಗಳನ್ನ ಬಿಡಬೇಕು. ಅಭಿವೃದ್ಧಿ ಬಗ್ಗೆ ತಪ್ಪಿದ್ರೆ ಎತ್ತಿ ತೋರಿಸ್ಬೇಕು, ಅಭಿವೃದ್ಧಿ ಮಾಡ್ದೇ ಇಲ್ಲದೆ ತೋರಿಸ್ಬೇಕು. ಅಂಥದ್ದು ಬಿಟ್ಬಿಟ್ಟು ಸುಮ್ಮನೆ ಏನೋ ಆಪಾದನೆ ಮಾಡಿ ನಮ್ಮ ಶಾಸಕಿ ಮೇಲೆ ಏನೋ ಒಂದು ಆತ್ಮಸ್ಥೈರ್ಯ ಕುಗ್ಗಿಸುವಂಥ ಕೆಲಸ ಮಾಡ್ತಾರೆ. ಆದರೆ ನಿನ್ನೆ ಸೇರಿದಂಥ ಜಯನಗರದಲ್ಲಿ ಜನ ಸೇರಿದಲ್ಲ ಆ ಹುಡುಗಿಗೆ, ಅವರೇ ಅಲ್ಲ ರಾಜ್ಯಾದ್ಯಂತ ಬೆಂಬಲ ಇದೆ ಅಂತ ಹೇಳೋದು ನಾವು ಇಷ್ಟಪಡ್ತೀವಿ. ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಇದೇ ಥರ FIR ಏನಾದರೂ ಬಿ ರಿಪೋರ್ಟ್ ಆಗಿ ಇದು ಮಾಡಿ ಬಂದು ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ. ಏನೋ ಒಂದು BJP ಏನಂತಂದರೆ ನೆನ್ನೆ ದೆಹಲಿಯಲ್ಲಿ ನೀವು ಮಾಧ್ಯಮದವರು ನೋಡಿದ್ದೀರಾ, ಯಾರು ಬಾವುಟ ಕನ್ನಡ ರಾಜ್ಯ ಕನ್ನಡ ನಮ್ಮ ದ್ವೇಷದ ಧ್ವಜವನ್ನು ಕೆಳಗಿಳಿಸಿದ್ರ ಅದು ಇನ್ನೂ ಅತ್ಯಂತ ಅತಿ ಎತ್ತರ ಮಟ್ಟದಲ್ಲಿ ಆಡ್ತಾ ಇತ್ತು. ಅದರ ಪಕ್ಕದಲ್ಲಿ ಬಾವುಟ ನಮ್ಮ ರೈತರು ಹಾಕಿದ್ದು ಅಂತ ಹೇಳ್ತಾರೆ. ಅದೇ ಅಲ್ಲಿ ಬಾವುಟ ಉಳಿದ್ರು ರೈತರಲ್ಲ, BJP RSSನ ಒಂದು ಸಿದ್ಧು ಅಂದ್ಬಿಟ್ಟು ಒಂದು ಚಲನಚಿತ್ರ ನಡೆದ ಒಂದು ಅವ್ರಿಗೆ ಸಂಬಂಧಪಟ್ಟಂಥವ್ರು BJP ಅದು BJP ಗೊತ್ತು, RSS ಸಂಬಂಧಪಟ್ಟವರೇ ಅದು ಮಾಡಿಸಿರೋದು ಅವರೇನೆ, ಅಲ್ಲಿ ಹೊಡೆದಿರೋದು ಖಡ್ಗ ಹಿಡಿದಿರೋದು ಅವರೇನೆ, ಎಲ್ಲ ಅವ್ರ ಜೊತೆಯಲ್ಲಿ ಇದ್ದಂಥವರೇ ಹೊಡೆದಿದ್ದು. ತಿರುಗಿ ಇಲ್ಲಿ ನೋಡಿದ್ರೆ ಇದು ತೋರಿಸ್ಬಿಟ್ರು. ಆಮೇಲೆ ಮಾಧ್ಯಮ ರಂಗ ಅದನ್ನ ಅವ್ರು ಸರಿ ಮಾಡಬೇಕಾಗಿತ್ತು. ಮಾಧ್ಯಮ ರಂಗ ಎಲ್ಲೋ ಒಂದು ಜಾಗದಲ್ಲಿ ಯಾವುದು ಒತ್ತಡಗಳಿಗೆ ಮಣಿದುಬಿಟ್ಟಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ ಮಾಧ್ಯಮ ರಂಗ ಒತ್ತಡಕ್ಕೆ ಮಣಿಬಾರ್ದು, ಮುಂದಿನ ದಿನಗಳಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಯಾಕಂದರೆ ನಿಮಗೆ ನಮಗೇನ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ ಏನು ನಡೀತಾ ಇದೆ ದೇಶದಲ್ಲಿ ಅಂದ್ಬಿಟ್ಟು ನಿಮ್ಮಿಂದ ನಾವು ತಿಳ್ಕೊಳ್ಳೋದು ಎಷ್ಟೋ ಇರುತ್ತೆ. ನಿಮ್ಮ ನೆನ್ನೆ ದೆಹಲಿಯಲ್ಲಿ ಏನಾಗಿದೆ ಅಂತ 26 ತಾರೀಕು ಏನಾಗಿದೆ ಅಂತ ಎಲ್ಲ ಗೊತ್ತು ನಿಮಗೆ. ಆದರೆ ಮಾಧ್ಯಮಗಳಲ್ಲಿ ನೋಡಿ ಇದುವರೆಗೂ ಬರ್ತಾನೆ ಇದೆ, ಆ ಧ್ವಜ ಕಿತ್ತಾಗ್ಬಿಟ್ರು, ಅದಾಗ್ಬಿಟ್ರು, ನಮ್ಮ ರೈತರು ಇದು ಮಾಡಿಬಿಟ್ರು. ರೈತರು ಯಾರಾದರೂ ಮಾಡ್ತಾರೆ, ಅವ್ರು ಅನ್ನದಾತರು, ಅವ್ರಿಗೆ ಅನ್ನ ಕೊಡೋದೇ ಬರ್ತಾನೆ, ಅನ್ನ ಕಿತ್ಕೊಳ್ಳೋದು ಬರೋದೇ ಇಲ್ಲ, ಅನ್ನ ಕೊಡೋದಷ್ಟೇ ಜನಗಳಿಗೆ ಅನ್ನ ಕಿತ್ಕೊಳ್ಳೋದು ಬರಲ್ಲ. ಅನ್ನ ಕಿತ್ಕೊಳ್ಳೋರು ಯಾರಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ. ಇವಾಗ ಅನ್ನ ಕಿತ್ಕೊಂಡು ತಿನ್ನೋರು ಅವರು ಅಷ್ಟೇ, ಅವ್ರು ಅನ್ನ ಕೊಡೋಕೆ ಬರತ್ತೆ ಬರ್ತಾ ಇಲ್ಲ, ಅನ್ನದಾತರಿಗೆ ಬೆಂಬಲ ಕೊಡೋಕೆ ಅವ್ರ ಕೈಲಿ ಆಗ್ತಾನೆ ಇಲ್ಲ. ಯಾವುದೋ ಕಾಯ್ದೆಗಳು ಅವ್ರ ಮನಸ್ಸೋ ಇಚ್ಛೆ ಅವ್ರಿಗೆ ಸಂಬಂಧಪಟ್ಟು ವಿರೋಧ ಪಕ್ಷದಲ್ಲಿದ್ದಾಗ, ಇದೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಅರುಣ್ ಜೇಟ್ಲಿ ಅವರು ಹೇಳ್ತಾರೆ ಲೋಕಸಭೆಯಲ್ಲಿ ಈ ಕಾಯ್ದೆಗಳು ಕಾರ್ಪೊರೇಟ್ ಸಂಸ್ಥೆ ಪರವಾಗಿವೆ ಇವು ಮಾಡಬಾರ್ದು ಅಂತ ಹೇಳ್ತಾರೆ. ಇದೇ ಕಾಂಗ್ರೆಸ್ ಅವ್ರು ಮಾಡಬೇಕು ಅಂದರೆ
ಅದನ್ನ ಇವರು ಇವ್ರು ಬೇಕಾದ ತಿದ್ದುಪಡಿ ಮಾಡಿ ಮಾಡಿ ಆ ಕಾಯ್ದೆಗಳನ್ನು ಇವಾಗ ತಂದಿದ್ದಾರೆ. ಅದು ಅವಾಗ ಬೇಡ ಅಂದ್ರು, ಇವಾಗ ಮಾಡ್ತಾ ಇದ್ದಾರೆ. ಇಂತಹ ಕಾಯ್ದೆಗಳು ಸುಮಾರು ಚರ್ಚೆ ಆಗದೆ ಸುಗ್ರೀವಾಜ್ಞೆ ಮೂಲಕ ಯಾವುದಾದ್ರೂ ಲೋಕಸಭೆಯಲ್ಲಿ ಮಾಧ್ಯಮದವ್ರಿಗೆ ಗೊತ್ತಿರ್ತದೆ, ಯಾವುದಾದ್ರೂ ಲೋಕಸಭೆಯಲ್ಲಿ ಎಷ್ಟು ವಿಷಯಗಳು ಚರ್ಚೆ ಆಗಿ ಬಿಲ್ ಪಾಸ್ ಮಾಡಿದ್ದಾರೆ ಹೇಳಿ. ಅನೇಕ ವಿಷಯಗಳು ಇವಾಗ ಏನಾಗಿವೆ, ನೋಟ್ ಬ್ಯಾನ್ ಇಂದ ಹಿಡಿದು ಎಲ್ಲ ವಿಷಯಗಳನ್ನು ಸುಗ್ರೀವಾಜ್ಞೆ ಮೂಲಕ ತಂದಿರೋದು ಚರ್ಚೆ ಮೂಲಕ ತಂದಿಲ್ಲ. ಯಾಕೆ ಅಂತಂದ್ರೆ ಕೋರಂ ಇದೆ, ಕೋರಂ ಇದೆ ಅಂತ ಒಂದೇ ಒಂದು ಅಹಂಕಾರಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಕೋರಂ ಇರೋದ್ರಿಂದ, ಕೋರಂ ಇಲ್ಲಾಂದ್ರೆ ಅವ್ರು ಮಾಡೋಕ್ಕಾಗ್ತಿಲ್ಲ, ಕೋರಂ ಕೊಟ್ಟಿದ್ದಾರೆ ಅಂತ. ಆದರೆ ಅವರು ದೇಶನ ಅಭಿವೃದ್ಧಿ ಮಾಡಕ್ಕೆ ಮಾಡ್ತಾ ಇಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಕಣ್ಣಲ್ಲಿ ನೀರು ಬರ್ತಾ ಇದ್ದಾವೆ ಜನಗಳಿಗೆ, ಕಣ್ಣಲ್ಲಿ ನೀರು. ಅಲ್ಲಿ 50 ಪೈಸೆ ರೈಸಾಗ, ಮನಮೋಹನ್ ಸಿಂಗ್ ಸರ್ಕಾರದಾಗ 50 ಪೈಸೆ ರೈಸಾದ್ರೆ ಬಂದು ಬೀದಿಯಲ್ಲಿ ಕುತ್ಕೊಳ್ತಾ ಇದ್ದವ್ರು ಇವ್ರಿಗೆ ಇವಾಗ ಜ್ಞಾನ ಇಲ್ಲ. ಇವರಿಗೆ 2.5 ರೂಪಾಯಿ 50 ರೈಸಾಗಿದೆ ಪೆಟ್ರೋಲ್ ಡೀಸೆಲ್ 50 ರೈಸಾಗಿದೆ ಟುಡೇ, 50 ರೈಸಾಗಿದೆ. ನಿಮ್ಮ ಮಾನ ಮರ್ಯಾದೆ ಇಲ್ವಾ, ನಿಮ್ಮ ಬಿ ಜೆ ಪಿ ಅವ್ರು ಕಣ್ಣು ಕಾಣ್ತಾ ಇಲ್ವಾ ಇವೆಲ್ಲ ಕೇಳೋದಕ್ಕೆ? ಇವಾಗ ರೈಸ್ ಮಾಡಿದ್ರೆ ದೇಶಕ್ಕಾಗಿ, ಮನಮೋಹನ್ ಸಿಂಗ್ ಅವ್ರು ರೈಸ್ ಮಾಡಿದ್ರೆ ದೇಶ ಅಭಿವೃದ್ಧಿಗೆ ಅಲ್ವಾ ಮಾಡ್ತಾ ಇದ್ದಿದ್ದು? ಅವಾಗ 50 ಪೈಸೆ ರೈಸ್ ಮಾಡ್ತಾ ಇದ್ರು. ಇವಾಗ 49 ರೂಪಾಯಿ ಇತ್ತು ಡೀಸೆಲ್ನ, 2014 49 ರೂಪಾಯಿ 50 ರೂಪಾಯಿ ಡೀಸೆಲ್ನ, ಇವತ್ತು 83 ರೂಪಾಯಿ 84 ರೂಪಾಯಿ ತಂದು ನಿಲ್ಲಿಸಿದ್ರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ? ಅದ್ರ ಬಗ್ಗೆ ನಿಮ್ಮ ಪಕ್ಷದವ್ರು ಯಾರು ಚಕ್ಕರ ಎತ್ತಾರ? ಯಾಕೆ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ರೋಡಲ್ಲಿ ನೀವು ಕ್ಯಾನೋ ಇದು ಪ್ರತಿಭಟನೆ ಮಾಡಿಲ್ವಾ? ಅವಾಗ ದೇಶದ್ರೋಹಿಗಳಾಗಿಲ್ವ ನೀವು? ನಾವು ಪ್ರತಿಭಟನೆ ಮಾಡಿದ್ರೆ ದೇಶದ್ರೋಹಿಗಳು, ನೀವು ಮಾಡಿದ್ರು ದೇಶದ್ರೋಹಿಗಳಲ್ವಾ ಅಂತ. ಅದಕ್ಕೆ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ, ಯಾವುದೇ ಕಾರಣಕ್ಕೆ ನಮ್ಮ ಶಾಸಕಿಗೆ ಆತ್ಮಸ್ಥೈರ್ಯ ಕುಗ್ಗುವಂಥ ಕೆಲಸಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಶಾಸಕಿಗೆ ಬೆನ್ನೆಲುಬಾಗಿರ್ತೀವಿ, ನಮ್ಮ ನಾಯಕರಿಗೂ ಬೆಂಬಲವಾಗಿರ್ತೀವಿ ಅಂಥೇಳಿ ನಮ್ಮ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸನ ಮಾಡಿ. ನಮ್ಮ ಆನೇಕಲ್ ತಾಲೂಕಿನ ಶಾಸಕರ ಕಚೇರಿಯಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಉಸ್ತುವಾರಿ ನಮ್ಮ ಒಂದು ಪತ್ರಿಕಾ ಮಾಧ್ಯಮದ ಜಿಲ್ಲಾ ಉಸ್ತುವಾರಿಯಾಗಿರುವಂತಹ ರಾಮಚಂದ್ರಣ್ಣನ ಅವರ ನೇತೃತ್ವದಲ್ಲಿ ಇಂದು ಪತ್ರಿಕಾ ಮಾಧ್ಯಮ ಉದ್ಯಮ ಕರೆದು ನಮ್ಮ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಎಲ್ಲರ ಒಂದು ಇಚ್ಛೆ ಇಷ್ಟೇ, ಏನು ನಮ್ಮ ಈಗಿನ ಹೋರಾಟ, ರೈತರು ಮಸೂದೆಗಳು ಮಾಡಿದ್ದಾರೆ ಕೇಂದ್ರ ಸರ್ಕಾರ, ರೈತರ ಒಂದು ಬಾಳಿಗೆ ಬೆಂಕಿ ಇಡುವಂತಹ 3 ಕಾಯ್ದೆಗಳು ಅದನ್ನು ಹಿಂಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರದ, ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವೆಲ್ಲರೂ ಸೇರಿ ಉಗ್ರವಾದವಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಆ ಒಂದು ಸಂದರ್ಭದಲ್ಲಿ ರೈತರ ಪರವಾಗಿ ನಾವೆಲ್ಲರೂ ನಿಂತಾಗ ಅಲ್ಲಿ ತುಂಬ 1000+ ಜನ ಇವೊಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಮುಖ್ಯವಾಗಿ ನಮ್ಮ ಮಹಿಳಾ ಶಾಸಕರು ಸಹ, ನಿಂಬಳ್ಕರಾಗಿರ್ಬೋದು, ನಮ್ಮ ಸೌಮ್ಯಾರೆಡ್ಡಿಯವರು ಆಗಿರ್ಬೋದು, ಇವರೆಲ್ಲರೂ ತುಂಬ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬೆಳಗ್ಗೆಯಿಂದ ಅವರೆಲ್ಲರೂ ಬೆಳಗಿನ ಜಾವದಿಂದ ಸಹ ತಮ್ಮ ಒಂದು ಪ್ರತಿಭಟನೆ ಮುಂದುವರಿಸಿದಾಗ ಲಾಸ್ಟ್ ಕಡೆಯಲ್ಲಿ ಅವರು ರಾಜಭವನ ಚಲೋ ಒಂದು ಕಾರ್ಯಕ್ರಮದಲ್ಲಿ ತಳ್ಳಾಟ ನೂಕಾಟ ಹೆಚ್ಚಾಗಿ ಅಲ್ಲಿ ಅವರಿಗೆ ಅಸ್ವಸ್ಥತೆ ಕೊಡೋ ಆಗ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಇವರು ಹೋಮ್ ಗಾರ್ಡ್ಗಳಾಗಿರೋರು, ಅವರು ಯಾವಾಗ ಬಿ ಜೆ ಪಿಯವರು ಮಾಧ್ಯಮಗಳಲ್ಲಿ ತೋರಿಸ್ತಿದ್ರು, ಅವರು ರೌಡಿ ಸೌಮ್ಯಾರೆಡ್ಡಿಯವರು, ರೌಡಿ ಸೌಮ್ಯಾರೆಡ್ಡಿಯವರು ಅಂತ ಟ್ರಯಲ್ ತೋರಿಸ್ತಾ ಇದ್ರಲ್ವಾ, ಅದು ಅವ್ರು ನಿಜವಾಗ್ಲೂ ಮಾಧ್ಯಮದವರು ತಿಳ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಅಲ್ಲಿ ಯಾರನ್ನು ಅವ್ರು ಕೈ ಎತ್ತಿದ್ದಾರೆ, ಯಾಕೆ ಅವ್ರು ಬಿದ್ದಿದ್ರು, ಇದನ್ನು ಯಾರೂ ನೋಡಿಲ್ವಾ, ಎಲ್ರಿಗೂ ಗೊತ್ತಿದೆ. ಆ ಒಂದು ತಳ್ಳಾಟದಲ್ಲಿ ಒಂದು ಅರೆಸ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ನುಗ್ಗು ನುಗ್ಗಲಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ತರ್ಚ್ಕೊಂಡು ಹೋಗಿದೆ, ಅವ್ರ ಕೈಯಲ್ಲಿ ನಿಶಕ್ತಿ ಹೊಂದಿದ್ದಾರೆ. ಆ ಟೈಮಲ್ಲಿ ನಿಂಬಾರಕ ಅವರು ಬಿದ್ದಿದ್ದಾರೆ, ಸೌಮ್ಯಾರೆಡ್ಡಿಯವರು ಕೂಡ ಕೆಳಗಡೆ ಬಿದ್ದಿದ್ದಾರೆ. ಆ ಟೈಮಲ್ಲಿ ಅವರು ಹೋಮ್ ಗಾರ್ಡ್ಗಳವ್ರನ್ನ ಕೈ ಎತ್ತಿ ಪರಿಚಯವಾಗ ಅವ್ರಿಗೆ ತಡ್ಕೊಳ್ಳೋಕ್ಕಾಗಿಲ್ಲ, ಕೈ ಹಿಂಗಂದಿರೋ ಮಟ್ಟಿಗೆ ಅವರು ಹೊಡೆದ್ಬಿಟ್ರು ಅನ್ನೋ ಥರ ಇನ್ನೂ ಪೊಲೀಸ್ ಅಧಿಕಾರಿಗಳ ಮೇಲೆ ಕೈ ಎತ್ತಿದ್ದಾರೆ ಅಂತ. ಇದು ಸತ್ಯಕ್ಕೆ ದೂರವಾಗಿರೋದು, ಯಾಕೆಂದರೆ ಆ ಒಂದು ಹೆಣ್ಣುಮಗು ಕೂಡ ಹೋಮ್ ಗಾರ್ಡ್ ಆಗಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಇದನ್ನು ನಮ್ಮ ಬಿ ಜೆ ಪಿ ಸರ್ಕಾರ, ಈಗ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂಥ ಬಿ ಜೆ ಪಿ ಸರ್ಕಾರ ಇದನ್ನು ದುರುಪಯೋಗ ಪಡಿಸ್ಕೊಂಡು ಒಂದು ನಿಷ್ಠಾವಂತ ಕಾರ್ಯಕರ್ತೆ, ಯಾಕೆಂದರೆ ನಮಗೆಲ್ರಿಗೂ ಗೊತ್ತಿದೆ ರಾಮಲಿಂಗಾರೆಡ್ಡಿ ಕುಟುಂಬದವರು ಅವ್ರ ತಾಯಿಯವರಾಗಿರ್ಬೋದು, ರಾಮಲಿಂಗಾರೆಡ್ಡಿ ಆಗಿರ್ಬೋದು, ನಮ್ಮ ಮಿಸ್ಸಸ್ ಆಗಿರುವಂತಹ ಚಾಮುಂಡೇಶ್ವರಿ ಅವರಾಗಿರ್ಬೋದು, ಸೌಮ್ಯಾರೆಡ್ಡಿ ಅವರು ಆಗಿರ್ಬೋದು, ಅವ್ರ ಕುಟುಂಬ ಎಂಥದ್ದು, ಅವರು ಯಾವ ರೀತಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವ್ರ ಕೊಡುಗೆ ಏನು ಈ ರಾಜ್ಯಕ್ಕೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಆ ಒಂದು ಹೆಣ್ಣು ಮಗುನ ರೌಡಿ ಅಂತ ಯಾವ ರೀತಿ ನೀವು ಕಟ್ಟುತ್ತೀರಾ, ಮತ್ತು ಅವ್ರ ಮೇಲೆ FIR ಮಾಡಿಸ್ತಿದ್ದೀರಾ, ಮತ್ತು ಪೊಲೀಸ್ ಇಲಾಖೆ ಆ ಒಂದು ಅರ್ಜಿ ತಗೊಂಡು ಹೋದಾಗ ಅದನ್ನು ದಾಖಲು ಮಾಡ್ತಾ ಇದೆ, ಯಾವ ರೀತಿ ಇದು ಮಾಡ್ತಾ ಇದ್ದೀರಾ ಸರ್ ನೀವೆಲ್ಲ? ಏನು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ? ಒಬ್ಬ ನಿಷ್ಠಾವಂತ ಶಾಸಕಿ ಅವರು ಸಮಗ್ರವಾಗಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಲಿ ಹಗಲಿರುಳು ದುಡಿತಾ ಇದ್ದಾರೆ, ಅವರು ತಮ್ಮ ಒಂದು ಯಾವ ಒಂದು ಹೆಣ್ಮಗು ಮಾಡ್ತಾ ಇಲ್ಲ ಆ ಥರ. ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗುವಂಥ ಹೆಣ್ಮಗು, ಆ ಹೆಣ್ಣು ಮಗುವನ್ನು ನೀವು ದ್ವೇಷ ಸಾಧಿಸೋದಕ್ಕೆ ದ್ವೇಷ ರಾಜಕಾರಣ ಮಾಡ್ತಾ ಇದ್ದೀರಾ. ಒಂದು ಹೆಣ್ಣುಮಕ್ಕಳು ಈಗಿನ 50% ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತು, 50% ಹೆಣ್ಮಕ್ಕಳಿಗೆ
ಒಂದು ಅಧಿಕಾರ ಕೊಡಬೇಕು ಅನ್ನೋ ಒಂದು ಯೋಜನೆಗಳನ್ನು ಹಾಕೊಂಡಿರೋ ಪರಿಸ್ಥಿತಿಯಲ್ಲಿ ಬೆರಳೆಣಿಕೆ ಎಷ್ಟು ಜನ ಶಾಸಕರಾಗಿದ್ದಾರೆ ಅಂತಹ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಯಾವ ಹೆಣ್ಣು ಮಗು ಅಷ್ಟು ಕೆಲಸ ಮಾಡುತ್ತೆ ಅಗಲಿರುಳು ದುಡಿತದೆ ಕೊರೋನಾ ಟೈಮಲ್ಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮಾಡದೇ ಇರುವಂತ ಕೆಲಸನ ಅಗಲಿರುಳು ಆ ಮಗು ಮಾಡಿದೆ ಒಂದು ಹೆಣ್ಣು ಮಗು ಆಗಿ ಒಬ್ಬ ಶಾಸಕಿಯಾಗಿ ಆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಶಾಸಕಿಯನ್ನ ಅವರು ನಡವಳಿಕೆ ಯಾವ ರೀತಿ ಇದೆ ಅವರ ಮನೆಯಲ್ಲಿ ಯಾವ ರೀತಿ ಜನಗಳನ್ನು ನಡೆಕೊಳ್ತಾ ಇದ್ದಾರೆ ಅವರ ಒಂದು ಸುತ್ತಮುತ್ತಲಿನ ಪರಿಸರವನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಸಾಹೇಬರು ಸತತವಾಗಿ 7 ಸಾರಿ ಗೆದ್ದಿದ್ದಾರೆ ಅಂತ ಒಂದು ಮನೆಯಲ್ಲಿ ಹುಟ್ಟಿ ಅವರು ಪ್ರಪ್ರಥಮವಾಗಿ ಒಬ್ಬ ಶಾಸಕಿಯಾಗಿ ಹಗಲು ರಾತ್ರಿ ದುಡಿತಾ ಇದ್ದಾರೆ ತಮ್ಮ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ತನ್ನ ರಾಜ್ಯದ ಅಭಿವೃದ್ಧಿಗಾಗಿ ತನ್ನ ಸಮಾಜದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರ ಹೇಳಿಗಾಗಿ ದುಡಿತಾ ಇರುವಂತ ಹೆಣ್ಣುಮಗುವನ್ನ ಈ ರೀತಿ ಎಫ್ಐಆರ್ ಮಾಡಿಸಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಿನ್ನೆ ಜಯನಗರದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಿದ್ದಾರೆ ಸಾವಿರಾರು ಜನ ಅವರ ಬೆಂಬಲಿಗರು ನಿಂತಿದ್ದಾರೆ ಲಕ್ಷಾಂತರ ಜನ ಬೀದಿಗೆ ಇಳಿತಾರೆ ಇದೇ ರೀತಿ ಮುಂದುವರಿಸದೆ ಆಗಿದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರ ಈ ಕೂಡಲೇ ಆ ಒಂದು ಎಫ್ಐಆರ್ ಅನ್ನು ಹಿಂಪಡಿಬೇಕು ಇಲ್ಲಾಂದ್ರೆ ನಮ್ಮ ತಾಲೂಕಿನಲ್ಲಿ ಆನೇಕಲ್ ತಾಲೂಕಿನ ಶಾಸಕರಾದ ಶಿವಣ್ಣನವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಯಾಕೆಂದರೆ ಹೆಣ್ಣುಮಕ್ಕಳು ಈಗ ಒಂದು ಮಸೂದೆ ಏನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ನಮಗೆ ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಅಂದರೆ ಜಿ ಡಿ ಪಿ ದರ ಪತನಕ್ಕೆ ಕಳಿಸಿದ್ದಾರೆ ಮತ್ತು ನಿರುದ್ಯೋಗ ತಾಂಡವಾಡ್ತಾ ಇದೆ ಮತ್ತು ಯಾರಿಗೂ ಕೆಲಸ ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಇವರು ಸುಗ್ರೀವಾಜ್ಞೆ ಹೊರಡಿಸಿ ಮಸೂದೆಯನ್ನು ಮಾಡಿದ್ದಾರೆ ಅಂದರೆ ಅದರಲ್ಲಿ ಏನಿದೆ ಮೋದಿಯವ್ರಿಗೆ ಏನು ಬೇಕಾಗುತ್ತೆ ಇಂಥ ಮಸೂದೆಗಳ ರೈತರಿಗೆ ಬೇಕಾಗದೆ ಇರೋವಂಥ ಮಸೂದೆ ಮೋದಿಯವ್ರಿಗೆ ಏನು ಬೇಕಾಗುತ್ತೆ ಅದು ಈ ಕೂಡಲೇ ಅದನ್ನು ಈ ಮೂರು ಮಸೂದೆಗಳನ್ನು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರ ಮೋದಿಯವರೇ ಹಿಂಪಡಿಬೇಕು ಯಾಕೆಂದರೆ ಇಷ್ಟು ದಿನಗಳ ಕಾಲ ಚಳಿ ಮಳೆ ಗಾಳಿ ಅನ್ನದೆ ಅಂತಹ ಒಂದು 0 ಸೆಲ್ಸಿಯಸ್ ಚಳಿಯಲ್ಲಿ ಕುರಿತು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಇವರಿಗೆ ಮಾನ ಮರ್ಯಾದೆ ಇಲ್ಲ ಇಲ್ಲಿವರೆಗೂ ಮತ್ತು ಈ ಕೂಡಲೇ ಹಿಂಪಡಿಬೇಕು ಯಾಕೆಂದರೆ ಈ ರಾಜ್ಯದ ಪ್ರತಿಯೊಬ್ಬ ಮುಖಂಡರು ಡಿ ಕೆ ಶಿವಕುಮಾರ್ ಸರ್ ಅವರಾಗಿರ್ಬೋದು ರಾಮಲಿಂಗಾರೆಡ್ಡಿ ಸರ್ ಸಾಹೇಬರಾಗಿರ್ಬೋದು ಮತ್ತು ನಮ್ಮ ಸಿದ್ದರಾಮಣ್ಣ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಸಹ ನಮ್ಮ ಒಂದು ರೈತ ಮುಖಂಡರುಗಳ ಪರವಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತಾರೆ ಮತ್ತು ಮುಖ್ಯವಾಗಿ ಸೌಮ್ಯಾರೆಡ್ಡಿ ಅವರ ಮೇಲೆ ಮಾಡಿರುವಂಥದ್ದು ರಾಜಕೀಯ ಪ್ರೇರಿತ ದುರುದ್ದೇಶ ಪೂರಿತ ಅದಕ್ಕೋಸ್ಕರ ಈ ಕೂಡಲೇ ಆ ಒಂದು ಎಫ್ಐಆರ್ ಅನ್ನು ಹಿಂಪಡಿಬೇಕು ಇಲ್ಲಾಂದರೆ ಉಗ್ರವಾದ ಹೋರಾಟವನ್ನು ನಮ್ಮ ಮಹಿಳಾ ಕಾಂಗ್ರೆಸ್ ಪರವಾಗಿ ಮತ್ತು ನಮ್ಮ ಹಿಂದುಳಿದ ವರ್ಗಗಳ ಪರವಾಗಿ ಮತ್ತು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳ ಪರವಾಗಿ ನಾವು ಮುಂದಿನ ದಿನಗಳಲ್ಲಿ ರೂಪುರೇಷೆಗಳನ್ನು ಮಾಡಿಕೊಂಡು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣನವರ ಹಾಗೂ ಬೆಂಗಳೂರು ಜಿಲ್ಲಾ ವಕ್ತಾರರಾದಂತಹ ರಾಮಚಂದ್ರಣ್ಣನವರ ನೇತೃತ್ವದಲ್ಲಿ ಇವತ್ತು ಏನು ಈ ಪತ್ರಿಕಾ ಮಾಧ್ಯಮವನ್ನು ಹಲವಾರು ಮುಖಂಡರು ಸೇರಿ ಹಮ್ಮಿಕೊಂಡಿದ್ದೀವಿ. ಮೂಲ ಕಾರಣ ಜಯನಗರ ಶಾಸಕಿಯಾದಂತಹ ಸೌಮ್ಯಾರೆಡ್ಡಿಯವರ ಮೇಲೆ ಏನು 20ನೇ ತಾರೀಕು ರಾಜಭವನ್ ಚಲೋ ಜಾಥಾ ಹೋಗ್ತಾ ಇದ್ದಾರೆ ಅವರ ಮೇಲೆ ಎಳದಲಾಡಿ ಎಲ್ಲ ಮಾಡಿ ಲಾಸ್ಟಿಗೆ ಅದನ್ನೆಲ್ಲ ಸೌಮ್ಯಕ್ಕ ಅವರೇ ಏನೋ ಮಾಡ್ದಂಗೆ ಅವ್ರು ಹೊಡೆದಂಗೆ ಎಲ್ಲ ಬಿಂಬಿಸಿ ಅವ್ರ ಮೇಲೆ FIR ಫೈಲ್ ಮಾಡಿಸಿದ್ದಾರೆ. ಆ ವಿಚಾರವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಮನುಷ್ಯ ಊಟ ಮಾಡ್ತಾನೆ, ಉಪ್ಪು ಖಾರ ತಿಂತಾನೆ. ಯಾರಾದರೂ ಒಬ್ಬರು ಸಾಮಾನ್ಯವಾಗಿ ಅವ್ರಿಗೆ ನೋವಾಯಿತು ಅಂತಂದರೆ ರಿಯಾಕ್ಷನ್ ತೋರಿಸ್ತಾರೆ. ಹಾಗಂತೇಳಿ ಅವರೇನು ದೊಡ್ಡದಾಗಿ ಹಲ್ಲೆ ಮಾಡಿಲ್ಲ, ಮಾಡಬಾರ್ದಂಥ ಕೆಲಸ ಏನು ಮಾಡಿ ನೂಕಿ ತಳ್ಳಿ ಅವ್ರ ಮೇಲೆ ಕಾಲಿಟ್ಟು ತುಳಿದು ಆ ಥರ ಯಾವುದೇ ಕೆಲಸನ ಅವ್ರು ಯಾರೂ ಮಾಡಲಿಲ್ಲ. ಬರ್ತಾ ಇದ್ದಂಥವ್ರನ್ನ ತಡೆದು ಕೆಳಕ್ಕೆ ತಳ್ಳಿ ಅವರ ತಲೆ ಕೂದಲನ್ನ ಹಿಡಿದು ಎಳೆದು ಅವ್ರ ಮೈ ಮೇಲೆ ಗಾಯಗಳಾಗೋ ರೀತಿಯಲ್ಲಿ ವರ್ತಿಸಿರೋದು ತಡಿಬೇಕಾಗಿದ್ದಂತಹ ಹೋಮ್ ಗಾರ್ಡ್ ಅವರು ಮಾಡಿರೋ ಕೆಲಸಗಳಿದು. ಒಂದು ಪ್ರಶ್ನೆ, ಯಾಕೆ ತಡಿಬೇಕು? ಭಯನ ನಿಮಗೆ? ಎಲ್ಲೋ ಒಂದು ಕಡೆ ರಾಜಭವನ್ ಚಲೋ ಬಂದು ರಾಜ್ಯಪಾಲರಿಗೆ ಅರ್ಜಿಯನ್ನು ಕೊಟ್ಟು ಅದು ಮೇಲೆ ಹೋದಾಗ ಇದು ಎಲ್ಲ ಕಡೆಯೂ ಇನ್ನೂ ಜಾಸ್ತಿ ಆಗುತ್ತೆ, ರೈತ ವಿರೋಧಿ ಕಾಯ್ದೆ ಏನು ತಂದಿದ್ದಾರೆ ಅದ್ರ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡೋ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ, ನಾವು ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಇದನ್ನು ತಡಿಬೇಕು ಅಂತ ಭಯಕ್ಕೆ ನೀವು ಈ ಕೆಲಸಗಳನ್ನ ಮಾಡ್ತಿದ್ದೀರಾ? ಕೇಳೋದು ನಮ್ಮ ಹಕ್ಕು, ಹೋರಾಟ ಮಾಡೋದು ನಮ್ಮ ಹಕ್ಕು, ನಮ್ಮ ಹಕ್ಕುಗಳನ್ನ ಹತ್ತಿಕ್ಕೋಕೆ ನೀವ್ಯಾರು? ಯಾಕೆ ಈ ರೀತಿ ನೀವು ರಾಜಕೀಯವಾಗಿ ಜನಗಳನ್ನ ತುಳಿತಾ ಇದ್ದೀರಾ? ಏನ್ ಮಾಡಿದ್ದೀರಾ ನೀವು? ಹೆಣ್ಣು ಮಕ್ಕಳು, ಅದು ಮಹಿಳಾ ಶಾಸಕಿ ಅಂದ್ರೆ ಅವರು ಎಷ್ಟೋ ಲಕ್ಷಾಂತರ ತಮ್ಮ ಭಾಗದ ಎಷ್ಟೋ ಲಕ್ಷಾಂತರ ಮಹಿಳೆಯರ ಪ್ರತೀಕ ಅವರು, ಅವರಿಗೆ ಇವತ್ತು ನೀವು FIR ಹಾಕ್ಸಿದ್ದೀರಾ? ಯಾಕೆ ನಿಮ್ಮ ಪಕ್ಷದಲ್ಲಿ ಯಾರು ಏನು ಮಾಡಲೇ ಇಲ್ವಾ?
ಪಟ್ಟಿ ತಗೊಂಡ್ರೆ ಹೇಳಕ್ಕೆ ಸಮಯ ಸಾಲಲ್ಲ, ಅಷ್ಟು ಬೇಕಾದಷ್ಟು ಕುಕೃತ್ಯಗಳು ನಿಮ್ಮ ಪಕ್ಷದವ್ರ ಕಡೆಯಿಂದ ನಡೆದಿದೆ. ಆವಾಗೆಲ್ಲ ಯಾಕೆ ನೀವು ಅವ್ರ ಮೇಲೆಲ್ಲ FIR-ಗಳನ್ನ ಹಾಕಿಸ್ಲಿಲ್ಲ? ನಾವು ಆಡಳಿತ ಪಕ್ಷ ಇದ್ದೀವಿ, ನಾವೇನೇ ಮಾಡಿದ್ರೂ ಎಲ್ಲರೂ ಸಹಿಸ್ಕೋತಾರೆ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ. ಎಲ್ಲಿ ಏನಾದರೂ ನಮಗೆ ಸರಿ ಹೋಗ್ತಿಲ್ಲ ಅಂದಾಗ ಕೇಳೋ ಹಕ್ಕು ನಮ್ಮದಿದೆ. ಆ ಹಕ್ಕನ್ನು ನೀವು ಹತ್ತಿಕ್ಕಿ ಸಂವಿಧಾನವನ್ನು ಬದಲಾವಣೆ ಮಾಡಿಕೊಡ್ತಾ ಇದ್ದೀರಾ? ಸಾಧ್ಯನೇ ಇಲ್ಲ. ನೀವು ಹಿಟ್ಲರ್ ರಾಜಕೀಯ ಮಾಡ್ತಾ ಇದ್ದೀರಾ, ಇಲ್ಲಿ ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದ್ದೀರಾ. ಒಬ್ಬ ಮಹಿಳಾ ಶಾಸಕಿ ಮೇಲೆ ನೀವು FIR ಫೈಲ್ ಮಾಡಿಸಿದ್ದೀರಾ ಒಂದು ಹೋಮ್ಗಾರ್ಡ್ ಕಡೆಯಿಂದ. ಬೇಕಾದಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ದೊಡ್ಡ ದೊಡ್ಡ ಸಭೆಗಳಲ್ಲಿ ಅವ್ಯಾಚ ಶಬ್ದಗಳಿಂದ ನಿಮ್ಮ ಪಕ್ಷದವರು ನಿಂದನೆ ಮಾಡ್ಬೋದು, ಯಾವುದೇ ಒಂದು FIR ಫೈಲ್ ಆಗಲ್ಲ. ಕಾರಣ ಏನು? ಮೊದಲನೇ ಬಾರಿಗೆ ಸೌಮ್ಯಕ್ಕ ಅವರು ನಿಂತ್ಕೊಂಡು ಗೆದ್ರು ಅಂತನ? ಎಲ್ಲೋ ಒಂದು ಕಡೆ ಚೆನ್ನಾಗಿ ಬೆಳೀತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರನ್ನ ಹತ್ತಿಕ್ಬೇಕು ಅಂಥೇಳಿ ನೀವೆಲ್ಲ ಕುತಂತ್ರ ನಡೆಸ್ತಾ ಇದ್ದರೆ ನಿಮ್ಮ ಕುತಂತ್ರ ಎಲ್ಲೋ ಕುಚ್ಕೊಂಡು ಹೋಗ್ಬಿಡುತ್ತೆ. ನಾವೆಲ್ಲರೂ ಬೆಂಬಲವಾಗಿ ನಿಲ್ತೀವಿ ಸೌಮ್ಯಕ್ಕ ಅವ್ರಿಗೆ. ಮಹಿಳೆಯರಿಗೆ ಎಷ್ಟೋ ಕಾನೂನುಗಳಿದೆ, ಎಷ್ಟೋ ಬೇಕಾದಷ್ಟು ವಿಚಾರಗಳನ್ನ ತಿಳಿಸೋವಂಥ ಅವಕಾಶಗಳಿದೆ. ಆ ಥರ ಎಲ್ಲ ವಿಚಾರಗಳಲ್ಲೂ ಅವರು ಮುಂಚೂಣಿಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ನೀವು ಅವ್ರನ್ನ ಎಲ್ಲ ಒಂದು ಕಡೆ ಮೂಲೆ ಗುಂಪು ಮಾಡಬೇಕು, ಅವ್ರನ್ನ ಮಾನಸಿಕವಾಗಿ ಅವ್ರ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಬೇಕು ಅಂತೆಲ್ಲ ಈ ಥರ ನೀವು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಅವ್ರ ಆತ್ಮಸ್ಥೈರ್ಯ ಕುಗ್ಗಲ್ಲ. ಒಂದು ಏಟು ಬಿದ್ದಾಗ ಅದರ ನೋವು ಅನುಭವಿಸ್ದಂಗೆ ಗೊತ್ತಿರುತ್ತೆ. ಅದನ್ನ ಆ ನೋವನ್ನು ಕಳ್ಕೊಂಡು ಹೇಗೆ ಮುಂದಕ್ಕೆ ಬರ್ತಾರೋ ಅವರು ಕೂಡ ಏಟಿಗೆ ನೀವ್ಯಾರೂ ತಡೆಯೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರು ಬಲವಾಗಿ ಮೇಲೆ ಬಂದಾಗ ನೀವೆಲ್ಲ ತಲೆ ತಗ್ಗಿಸ್ಬೇಕಾಗೋ ಪರಿಸ್ಥಿತಿ ಬಂದೇ ಬರುತ್ತೆ. ಏನು ಮಾಡ್ತಾ ಇದ್ದೀರಾ ಮಹಿಳೆಯರಿಗೆ ನಿಮ್ಮ ಸರ್ಕಾರದಲ್ಲಿ? ಏನು ಕೊಡ್ತಾ ಇದ್ದೀರಾ ನಿಮ್ಮ ಸರ್ಕಾರದಿಂದ ಮಹಿಳೆಯರಿಗೆ? ನೀವು ನಮ್ಮ ಹಿರಿಯರೆಲ್ಲ ಬೇಕಾದಷ್ಟು ವಿಚಾರಗಳನ್ನ ಮಾತಾಡಿದ್ರು, ಅವ್ರು ಯಾಕೆ ಬರಬೇಕಾಗಿತ್ತು ರಾಜಭವನ್ ಚಲೋಗೆ ಅಂದರೆ? ಪಾರಂಪರಿಕವಾಗಿ ಅವರು ರೈತ ಕುಟುಂಬದವರು, ರೈತರ ಕಷ್ಟ ಅವ್ರಿಗೆ ಗೊತ್ತು. ಕೊರೋನಾ ಸಮಯದಲ್ಲಿ ಏನೂ ಇಲ್ಲಿ ಮಾಡೋಕ್ಕಾಗದೇ ಇರೋ ಸಮಯದಲ್ಲಿ ಜನಗಳಿಗೆ ಸರಿಯಾಗಿ ಅನ್ನಾಹಾರ ಕೊಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ. ಜನಗಳಿಗೆ ಏನೆಲ್ಲ ಸೌಲಭ್ಯಗಳು ಬೇಕಾಗಿತ್ತು, ದೇಶ ಆರ್ಥಿಕತೆಯಲ್ಲಿ ಬಿದ್ದೋಗಿತ್ತು, ಜನಗಳನ್ನ ಆರ್ಥಿಕವಾಗಿ ಮೇಲೆತ್ತಕ್ಕೆ ಏನೆಲ್ಲ ಮಾಡಬೇಕು ಅದ್ಯಾವುದೂ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಕೊರೋನಾ ಸಂದರ್ಭದಲ್ಲಿ ನೀವು ಈ ಬಿಲ್ನ ತರೋವಂಥ ಅವಶ್ಯಕತೆ ಏನಿತ್ತು? ಇದೆಲ್ಲ ನೀವು ಮಾಡ್ತಾ ಇರೋ ಕುತಂತ್ರ ಅಲ್ವಾ? ಆ ಸಮಯದಲ್ಲಿ ಯಾರೂ ಬರೋಕ್ಕಾಗಲ್ಲ, ಯಾವ ಮೀಟಿಂಗು ನಡೆಯಲ್ಲ, ಯಾವ ಶಾಸನಸಭೆ ಸಭೆಗಳು ನಡೆಯಂಗಿಲ್ಲ, ಏನೂ ಇಲ್ಲ. ಯಾವ ರೀತಿ ನೀವು ಇದನ್ನೆಲ್ಲ ಜಾರಿಗೆ ಮಾಡಿದ್ದೀರಾ? ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ಮಹಿಳೆಯರಿಗೆ ಏನು ಕೊಡ್ತಾ ಇದ್ದೀರಾ? ಮಹಿಳಾ ರೈತರಿಗೆ ಏನು ಕೊಡ್ತಾ ಇದ್ದೀರಾ ನೀವು? ಸರಿಯಾಗಿ ಊಟ ಮಾಡೋಕ್ಕೆ ಅನ್ನ ಕೊಡೋ ಯೋಗ್ಯತೆ ನಿಮಗಿಲ್ಲ. ಜನಗಳಿಗೆ ಕೊಡ್ತಾ ಇದ್ದಂಥ ಅಕ್ಕಿನ ಕತ್ರಿ ಹಾಕಿದ್ದೀರಾ, ಕೊಡ್ತಾ ಇದ್ದ ಬೇಳೆ ನಿಲ್ಲಿಸಿದ್ದೀರಾ, ಎಣ್ಣೆ ನಿಲ್ಲಿಸಿದ್ದೀರಾ? ಯಾವ ರೀತಿ ಮಹಿಳೆಯರು ಜೀವನ ಮಾಡಬೇಕು? ಗ್ಯಾಸ್ ದರ ಗಗನಕ್ಕೆ ಏರಿಸ್ಕೊಂಡಿಸಿದ್ದೀರಾ? ಎಲ್ಲಿ ಬರ್ತಾ ಇದೆ ಸ್ವಾಮಿ ಸಬ್ಸಿಡಿ ವಾಪಸ್ಸು? ಕೊಡ್ತಾ ಇದ್ದೀರಾ ಸಬ್ಸಿಡಿ? ಇದರಲ್ಲೂ ಲೂಟಿ ಮಾಡ್ತಾ ಇದ್ದೀರಾ ನೀವು? ಯಾರನ್ನ ಬೆಳೆಸ್ತಾ ಇದ್ದೀರಾ ನೀವು? ಬಡ ಜನರನ್ನ ಬೆಳೆಸ್ತಾ ಇದ್ದೀರಾ? ಕಾರ್ಪೊರೇಟರ್ಗಳನ್ನ ಬೆಳೆಸ್ತಾ ಇದ್ದೀರಾ ನೀವು? ಕಾರ್ಪೊರೇಟರ್ಗಳನ್ನ ಬೆಳೆಸೋ ನಿಟ್ಟಿನಲ್ಲೇ ನೀವು ಈ ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿಗೆ ತಂದಿರೋದು. ನಾರಿ ಮುನಿದರೆ ಮಾರಿ ಈ ಒಂದು ವಾಕ್ಯವನ್ನು ಗಮನದಲ್ಲಿಟ್ಕೊಳ್ಳಿ. ಹೆಣ್ಣು ಮಕ್ಕಳೆಲ್ಲ ಒಗ್ಗಟ್ಟಾಗಿ ನಿಂತರೆ ನೀವೆಲ್ಲ ಧೂಳಿಪಟಾನೆ. ಮುಂದಿನ ದಿನಗಳಲ್ಲಿ ಈ FIR ಏನು ವಾಪಸ್ ತಗೊಂಡಲೇ ಇದ್ದರೆ, ಭಯ ಅಂತೂ ಇಲ್ಲ ನಮಗೇನು FIR ವಾಪಸ್ ತೆಗಿಬೇಕು ಏನಾಗುತ್ತೋ ಅನ್ನೋ ಭಯ ಅಂತೂ ನಮ್ಮ ಹೆಣ್ಮಕ್ಳಿಗೆಲ್ಲ ಏನೂ ಇಲ್ಲ, ಸೌಮ್ಯಕ್ಕವ್ರಿಗೂ ಇಲ್ಲ. ವಾಪಸ್ ತಗೊಳ್ದಲೇ ಇದ್ದರೆ ಇನ್ನೂ ಉಗ್ರ ಹೋರಾಟ ಆಗುತ್ತೆ. ಎಲ್ಲೋ ರಾಜಕೀಯವಾಗಿ ನೀವು ಅವ್ರನ್ನ ಹತ್ತಿಕ್ಬೇಕು ಅಂತಲೇ ಅವ್ರ ಮೇಲೆ FIR ಹಾಕಿಸಿ ಯಾವುದೇ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಜಾಗದಲ್ಲಿ ಒಂದು ಚುಕ್ಕಿ ಇಡಬೇಕು ಅಂತ ಇಟ್ಟಿದ್ದೀರಿ ಅಷ್ಟೇ. ಎಂಥ ಚುಕ್ಕಿಗಳೆಲ್ಲ ಹೋಗ್ಬಿಡುತ್ತೆ, ಭಯನೇ ಪಡೋಂಗಿಲ್ಲ. ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಜನಗಳಿಗೆ ಹೊಟ್ಟೆ ತುಂಬೋ ಕೆಲಸ ಮಾಡಿ, ಆರ್ಥಿಕವಾಗಿ ಕೆಳಗಡೆ ಬಿದ್ದಿರೋ ಜನಗಳನ್ನ ಮೇಲೆತ್ತಕ್ಕೆ ಪ್ರಯತ್ನ ಪಡಿ, ರಾಜ್ಯವನ್ನು ಸಮೃದ್ಧಿಯಾಗಿ ನಡೆಸೋಕ್ಕೆ ಇದು ಮಾಡಿ. ಕುದುರೆ ವ್ಯಾಪಾರ ಬಿಡಿ, ಎಲ್ಲೋ ಒಂದು ಕಡೆ ನಿಮ್ಮ ಕುದುರೆ ವ್ಯಾಪಾರಕ್ಕೆ ಸೌಮ್ಯಕ್ಕೆ ಅವರು ಸೊಪ್ಪಾಗಲಿಲ್ಲ ಅನ್ನೋ ನಿಟ್ಟಿನಲ್ಲೇ ಇವತ್ತು ಅವ್ರ ಮೇಲೆ FIR ಹಾಕ್ಸಿದ್ದೀರಾ ಅಂತ ಅನಿಸುತ್ತೆ ನಮಗೆ. ನಾವು ಅನ್ಕೋಬೋದಲ್ವಾ ಎಲ್ಲನೂ? ಮಾಧ್ಯಮ ಮಿತ್ರರು ದಯವಿಟ್ಟು ಏನೋ ಬಿಂಬಿಸ್ತಾ ಇದ್ದೀರಾ? ಸಂವಿಧಾನವನ್ನು, ಸಂವಿಧಾನದಲ್ಲಿರುವಂಥ ಹಕ್ಕುಗಳನ್ನ ಎಲ್ಲ ಧೂಳಿಪಟ ಮಾಡ್ತಾ ಇದ್ದಾರೆ BJP ಸರ್ಕಾರದವರು. ನೀವು ಯಾಕೆ ಅದನ್ನೆಲ್ಲ ಎಲ್ಲೋ ಒಂದು ಕಡೆ ಏನೋ ಒಂದು ಬಿಂಬಿತವಾಗಿ ತೋರಿಸೋದನ್ನ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಅನ್ನ ಜನಗಳಿಗೆ
ಪ್ರಜ್ಞಾವಂತರಾಗಿ ಬೆಳವಣಿಗೆ ಆಗೋದಕ್ಕೆ ಜನಗಳಿಗೆ ಏನೆಲ್ಲ ಬುದ್ಧಿ ಬರಬೇಕು, ಜನಗಳಿಗೆ ಏನೆಲ್ಲ ತಿಳುವಳಿಕೆ ಕೊಡಬೇಕು ಅದನ್ನು ಕೊಡಿ. ಭಯ ಹುಟ್ಟಿಸ್ಬೇಡಿ ಜನಗಳಲ್ಲಿ, ಈ ಥರ ಆಗ್ಬಿಟ್ಟಿದೆ, ಆ ಥರ ಆಗಿದೆ, ಹಾಗಾಗುತ್ತೆ, ಹೀಗಾಗುತ್ತೆ ಅದೆಲ್ಲ ಮಾಡಬೇಡಿ ದಯವಿಟ್ಟು. ಏನೇ ಆದನು ರಾಜ್ಯದಲ್ಲಿ ದೇಶದಲ್ಲಿ ನಡೆಯೋದನ್ನು ಸರಿಯಾಗಿ ಜನಗಳಿಗೆ ತೋರಿಸಿ ಅಂತ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಸೌಮ್ಯಕ್ಕ ಅವರು ಕುಗ್ಗೋದಿಲ್ಲ, ಸೌಮ್ಯಕ್ಕ ಅವ್ರಿಗೆ ನಾವು ಬೆಂಬಲವಾಗಿ ನಿಲ್ತೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಮಹಿಳೆಯರಿಗೆ ದೌರ್ಜನ್ಯ ಆದರೂ ಸಹ ನಾವೆಲ್ಲರೂ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ.